ನಂಬಿಕೊಂಡು ಒಂದು ದೊಡ್ಡ ಕಾಂಟ್ರಾಕ್ಟ್ಗೆ ಸೈನ್ ಹಾಕಿ ಅಡ್ವಾನ್ಸ್ ತೊಂದ್ರೆ ನನಗೆ ನಾಮ ಹಾಕಿ ಎಲ್ಲಾಡಾಗೋಗಿದ್ರು. Excuse me, sir. Yes? Will you give me a cigarette, please, sir? ನಿನ್ನ ಡಬ್ಬಾ ಟಮಟೆಕಾಯಿ ಮೂತಿಗೆ 555 ಸಿಗರೇಟ್ ಆಗ್ಬೇಕು. ಯಾಕೆ? 3ನೇ ನಂಬರು ಗಣೇಶ ಬೀಡಿ ಅರಿಬಾಯಿ ಬಿಳಿದಾರ ಕುಡಿದ್ರೆ ನಿಮಗೇನು ಗೂರ್ಲ್ ಬಂದ್ ಸತ್ತೋ ಬಿಡ್ತೀರಾ? ಅದು ಹಾಗಲ್ಲ ಸರ್, ನಿಮ್ಮಂತ ದೊಡ್ಡ ಶ್ರೀಮಂತ ಸಿಗರೇಟ್ ಪ್ಯಾಕ್ ನೋಡಿದೆ, ನನಗೂ ಸೇರ್ಬೇಕು ಅಂತ ತುಂಬಾ ಆಸೆ ಆಯ್ತು. ಅದಕ್ಕೆ ವೆರಿ ಗುಡ್ ಕೇಕ್ ದಿ ಸರ್. ಏನ್ ಸರ್ ಇಷ್ಟೊಂದು ಕಲರ್ಫುಲ್ ಆಗಿದೆ? ನನ್ನ ಸ್ಟೈಲೇ ಬೇರೆ, ನನ್ನ ರೇಂಜೇ ಬೇರೆ. ನನಗೋಸ್ಕರ 555 ಕಂಪನಿ ಅವರು ಸ್ಪೆಷಲ್ ಆಗಿ ತಯಾರು ಮಾಡಿರೋ ಸಿಗರೇಟ್ ಇದು. ಸೇದು ಎಂದ ಜಂಗ್ಲಿ ನನ್ನ ಮಗನೇ, ಈ ಡಬ್ಬಾ ಲೋಕಲ್ ಕಂಪನಿ ಬೀಡಿ ಇಟ್ಕೊಳಕ್ಕೆ ನಿನಗೆ 555 ಸಿಗರೇಟ್ ಪ್ಯಾಕ್ ಬೇಕಾ? ಮತ್ತೆ ಮಾತಾಡು, ಇದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಕ್ಕೆ. ಅಲ್ಲಿ ನೋಡು, ಆ ಫಿಗರ್ ಸೆಟ್ ಮಾಡಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದೀನಿ. ವಿಲ್ ಯು ಪ್ಲೀಸ್ ವೇಟ್ ಅಂಡ್ ಸೀ ಡಾ. ಥ್ಯಾಂಕ್ ಯು. ಸರಿ ಸರಿ ಸರಿ. ಏನಾಯ್ತು? ಕಾಲಲ್ಲಿ ಶೂ ಇದೆ, ಬೆಂಕಿ ಅಂತ ಇದೆಯಾ ನೋಡು, ಅಲ್ಲಿ ಬೆಂಕಿ. ನೋಡಿ ನೋಡಿ, ಓಯ್ ಡಮ್ಮಿ ಸಿಗರೇಟು ಡಮ್ಮಿ ಶೂ ಇಟ್ಕೊಂಡು ಈ ರೇಂಜಿಗೆ ಪೋಸ್ ಕೊಡ್ತಾ ಇದೀಯಾ? ಅಯ್ಯೋ ನನ್ನ ಮಗನೇ, ಈಗಿನ ಕಾಲದ ಹುಡುಗಿರು ಹುಡುಗರ ಮನಸ್ಸಲ್ಲಿ ಏನಿದೆ ಅಂತ ನೋಡಲ್ವೋ, ಹೊರಗಡೆ ಏನೇನಿದೆ ಅಂತ ನೋಡ್ತಾರೆ. ಅದಕ್ಕೆ ಈ ಸೆಟಪ್ ನೋಡ್ತಾ ಇರು, ಹೆಂಗ್ ಸೆಟ್ ಮಾಡ್ತೀನಿ ಅಂತ. ಯು ವೇಟ್ ಅಂಡ್ ಸೀಡಾ. ಬರ್ತೀರಾ? ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಎಲ್ಲಿಗೆ ಅಂತ ಹೇಳಿದ್ರಲ್ವಾ? ಕಬ್ಬನ್ ಪಾರ್ಕ್. ಕಬ್ಬನ್ ಪಾರ್ಕ್? ಅಯ್ಯೋ ಬಾ, ಕಬ್ಬನ್ ಪಾರ್ಕ್ ಓಲ್ಡ್, ಲಾಲ್ಬಾಗು ಓಲ್ಡ್. ಒಂದ್ ಕೆಲಸ ಮಾಡಿ, ಬನ್ನಿ ಗಾಂಧಿನಗರ್ ಮೋತಿ ಮಹಲ್ಗೆ ಹೋಗೋಣ, ಅದೇ ನಮಗೆಲ್ಲ ಕರೆಕ್ಟ್ ಜಾಗ. ಮೋತಿ ಮಹಲ? ಅಯ್ಯಯ್ಯೋ ಸೆಟ್ ಆಗ್ಲಿಲ್ಲ. ನಿನ್ನ ರೇಂಜ್ಗೆ ಯಾವ್ದೋ ಅದೊಂದು ಫೈವ್ ಸ್ಟಾರ್ ಹೋಟೆಲ್ ಹೆಸರಲ್ಲ ಗುರು. ಫೈವ್ ಸ್ಟಾರ್ ಹೋಟೆಲ್? ಶಿವಾಜಿ ನಗರದಲ್ಲಿ ನ್ಯೂ ಫೈವ್ ಸ್ಟಾರ್ ಕಾಕಾ ಹೋಟೆಲ್ ಇದೆ, ಅಲ್ಲಿ ಸೆಟ್ಲ್ ಆಗ್ಬಿಡೋಣ. ಹೇಗೆ ಹೋಗೋಣ? ಹೋಗೋಣ ಹೋಗೋಣ, ನಮ್ಮ ಹತ್ರ ವೆಹಿಕಲ್ ಇದೆ, ನಮ್ಮ ಹತ್ರ ವೆಹಿಕಲ್ ಇದೆ. ಆಟೋ? ಆಟೋನಾ? ನಿಮ್ ಗಾಡಿ ಏನಾಯ್ತು? ನಮ್ ಗಾಡಿ ಈಗ ತಾನೆ ಡ್ರೈವರ್ ಹೇಳ್ದ ನಮ್ ಗಾಡಿ ಕೆಟ್ಟೋಗಿದೆ ಅಂತೆ, ಅದಕ್ಕೆ ನಾವು ಆಟೋಲ್ ಹೋಗೋಣ. ಬನ್ನಿ. ಆಟೋ 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 ಪಾಪ. ಬೇಡ ಬೇಡ, ಆಟೋ ಇಲ್ಲ ಬೇಡ, ನನ್ನ ಹತ್ರ ಗಾಡಿ ಇದೆ. ನಿಮ್ಮ ಹತ್ರ ಗಾಡಿ ಇದೆಯಾ? ಯಾವ ಗಾಡಿ ಇದೆ? ಸೂಪರ್ ಗಾಡಿ. ವೆಹಿಕಲ್ ಕರಿಯೇ ಡ್ರೈವರ್. ಏನದು, ಪೊಲೀಸ್ ಜೀಪ್ ತರ ಇದೆ? ಹೌದು, ಪೊಲೀಸ್ ಜೀಪೆ. ಲೋಕರ್ಗಳ ನಿಮ್ಮನ್ನೆಲ್ಲ ಫಿಟ್ ಮಾಡಕ್ಕೆ ಪೊಲೀಸ್. ಕೆಲ್ಸಕ್ಕೆ ಹೋಗಿಲ್ವಾ? ನೀವಾಗ ಕೆಲ್ಸಕ್ಕೆ ಹೋಗಿಲ್ಲ? ನಾವಾ? ಯಾವ್ದು ಫಿಗರ್? ಅದು ಬರ್ತೀರ? ನೋಡಿ ಸ್ಟಿಲ್ ತೆಗಿಯೋಕೆ ಇಲ್ಲೇ ಬಂದಿದ್ದಾನೆ ಕಣೆ. ಸ್ಟಿಲ್ಲಾ?
मगुन तर आती नोड़े स्वल्प कैमरा को नन फसल केस ना यारू केस कण्डपन गति ऐन शारदम्मा बंदी ती बंदी कण्डप नमस्कार इन्हें मग नर्क नडरस्ते निबिटल ती आ चित्र कणम्मी मगन तर नोडे कणम्मी गणेश कंपनी हालांतल निजाना मगुण तपे जो मग तंति कूदन जो सीरी इवन के हलो 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 नम बे अम्मन हिटी नम फ्रेंडशिप कट मिया आने मेले यार मण हाकल अदे बास्को तन मेल हाक अंद्रे पुक्सटे केस ना तैयार देवर नमगू हटे अंतिदाने निम्हे चंडीन गात्र हटे को देवरे नन बिंदे गात्र को नम कष्ट हिंग हिंगे अंत बैबिट्रे अद ना बगहसलो नोड्रो निम्ग संबल निम्ग बोनस बोनलेस बोनस बी एफ जी एफ के एफ एला को तमाशे कल्ला नोड्रो मनसल यू कलमश इकोबेड़ी वे मन हू अंत उप्रे कॉन्ट्राक्ट सैन तक भाई सायतरे केस मारण आहा मग सोगसगार बाचन के तेज बाचद फिगर अलोड़ से आरती पेंटिंग नोड़ता निंतक्रे नाव मन सेरदे कत्ते कस्तूरी वासने कलाविदर के गोत्तागो कले महत्व एनु अंत नानु कलाविद अल्ल ड्राइवर ड्राइविंग कले अदेल्ल निंगे गोत्तागल्ल नडि ऐनता
ಮೇಡಂ ಟೈಮ್ ಎಷ್ಟು ಎಷ್ಟು ದುರಂಕಾರ ಇವಳಿಗೆ ಮಾತಾಡಿಸಿದ್ರು ಮಾತಾಡಲ್ಲ ಹಲೋ ಹಲೋ ಐಸ್ ಕ್ರೀಮ್ ಬೇಕಾ ಕೇಕ್ ತಿಂತೀಯಾ ಏ ಮಚ್ಚ ಕೇಕ್ ಐಸ್ ಕ್ರೀಮ್ ತಿನ್ನಲ್ಲ ಕಣ ಅಮ್ಮ ಏ ಬುಟ್ಟಿ ಪಿಕ್ಚರಿಗೆ ಬರ್ತೀಯಾ ಹೋಗಾಣ ಇಲ್ಲ ಇವಳ ಏನು ಏನು ಮಾತಾಡ್ತಾನೆ ಇರ್ಬಲ್ಲ ಗುಂಡು ಅವಳು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿದ್ರೆ ಮೌನವೇ ಸಮ್ಮತಿಯ ಲಕ್ಷಣ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಏ ಬಡ ಏನ್ ವಿಷಯ ಅದು ನನ್ನ ಇಷ್ಟ ಅದ್ಕೊಂಡ್ ನಿಂಗೇನು ಬೇಕಾದ್ರೆ ನೀನು ಒಂದು ಹುಡುಗಿನ ನನ್ ಮಗನೇ ಅವ್ರ ಅಪ್ಪ ಗೊತ್ತಾದ್ರೆ ಹಂಗೆ ಇಟ್ಕೊಂಡು ಎಲ್ಲರನ್ನು ಯಾಕೆ ಬಿಡ್ತಾರೆ ಗೊತ್ತಾ ಏನದು ನೋಡಿದ್ರೆ ಈ ಡಬ್ಬ ನನ್ನ ಮಕ್ಕಳೆಲ್ಲ ನಮ್ಮ ಮಾರ್ತಿನ ಕೀಟೆ ಮಾಡ್ಕೊಂಡು ರೇಗಿಸ್ತಾವ್ರೆ ಈ ಹುಡುಗಿನ ನೀವು ಕೀಟೆ ಮಾಡ್ತಾ ಇದೀರಾ ಇವಳು ನಿಮ್ಮ ಹತ್ರ ಮಾತಾಡಲ್ಲ ಅಯ್ಯೋ ನನ್ ಮಕ್ಕಳ ಇವಳು ಕಿವಿನ ಕೆಳಲ್ಲ ಮಾತಾಡಕ್ಕೂ ಬರಲ್ಲ ಇಂತ ಹುಡುಗಿನ ಕೀಟೆ ಮಾಡ್ತಿದಿರಲ್ಲ ನಾಚ್ಕೇಕಲ್ಲ ನಿಮ್ಗೆ ಏನ್ ಜಾಸ್ತಿ ತೋರಿಸಿದೆಯಲ್ಲ ಅದೇ ಅವರು ಗುಂಡರ ಮಕ್ಕಳು ನೋಡಿ ನಿನ್ ನೋಡಿ ಅವರೆಲ್ಲ ಹೆದರ್ಕೊಂಡು ಹೋಗ್ಬಿಟ್ರು ಅಯ್ಯಯ್ಯೋ ಅಷ್ಟೊಂದೆಲ್ಲ ನಾಗ್ಬೇಡ ಸಲಾಂ ಸರ್ ಯಾರೋ ನೀನು ಜಂಗ್ಲಿ ಅಂತ ಸರ್ ಜಂಗ್ಲಿ ಸರ್ ನಾನೇ ಸರ್ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ ಹೊಸ ವಾಚ್ಮನ್ ಇರ್ಲಿ ಅಂತ ಎಲ್ಲಿಂದ ಹಿಡ್ಕೊಂಡ್ ಬಂದಿಯೋ ಸರ್ ಇವ್ನ್ ಸಕ್ಕತ್ ಡಿಮ್ಯಾಂಡ್ ಸರ್ ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ರು ಆಮೇಲೆ ವಿಧಾನಸೌಧದಲ್ಲಿ ಕೇಳಿದ್ರು ಪೊಲೀಸ್ ಸ್ಟೇಷನ್ ಕೂಡ ವಾಚ್ಮನ್ ಆಗಿರು ವಾಚ್ಮನ್ ಆಗಿರು ಅಂತ ಕೇಳಿದ್ರು ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ಬಿಟ್ಟು ಹಿಡ್ಕೊಂಡ್ ಬಂದ್ಬಿಟ್ಟೆ ಸರ್ ನೋಡಕೊಳ್ಳೆ ಡಾಕು ತರ ಹುಷಾರಾಗಿ ನೋಡ್ಕೋ ಬಾಬಾ ನೋಡಿ ಕೋತಿ ನನ್ ಮಗನೇ ಏನೋ ಕಷ್ಟದಲ್ಲಿ ಇಲ್ಲ ಅಂತ ಹುಡುಕೊಂಬಂದು ಕಷ್ಟಪಟ್ಟು ಕೇಳ್ಕೊಂಬಂದಿನ ಒಂದ್ ಕೆಲಸ ಕೊಡ್ತೀನಿ ಸರಿ ಮಾಡ್ಕೊಳಗೋ ಈಗ ನಾನು ಏನ್ ತಪ್ಪು ಮಾಡ್ದೆ ಅಂತ ಬೈತಾ ಇದೀಯ ಬಾಬಾ ಅಯ್ಯೋ ಅದೇ ಅದೇ ನೀನು ಮಾಡ್ತಾರೋ ತಪ್ಪು ಕಾಂಪೌಂಡ್ ಒಳಗೆ ಕಾಲಿಟ್ ಮೇಲೆ ಇಪ್ಪಿ ತಪ್ಪಿ ಇನ್ನೊಂದ್ಸಲಿ ಏನಾದ್ರು ಬಾವಾ ಅಂದ್ರೆ ನೆಪಳಿ ನನ್ ಮಗನೇ ಸಾಯ್ತು ಬಿಡ್ತೀನಿ ಏನಿದ್ರು ಕರ್ನಲ್ ಸಾಬ್ ಅಂತ ಕರಿಬೇಕು ಓಕೆ ಬಾಬಾ ಬಾವಾ ಲಕ್ಕಣ ಕರ್ನಲ್ ಸಾಬ್ ಕರ್ನಲ್ ಸಾಬ್ ಹೋಗು ಕಚಾಡು ಹೋಗು ಗಿಡ ತಗೋ ಓ ಆರ್ತಿ ಹೊಸ ಪೇಂಟಿಂಗ್ ಶುರು ಮಾಡಿದಳ ಹಾ ನಿಮ್ ಬರ್ತಡೆ ಪ್ರೆಸೆಂಟ್ ಮಾಡಕ್ಕೆ ಹೊಸ ಪೇಂಟಿಂಗ್ ನ ರೆಡಿ ಮಾಡ್ತೀಯಾಳೆ ನನ್ ಬರ್ತಡೆ ಓ ಅವ್ರ ಅಮ್ಮ ಹೋದ್ಮೇಲೆ ಹಬ್ಬ ಹುಟ್ಟದಬ್ಬ ಎಲ್ಲ ಮರ್ತ ಹೋಗಿದೆ ಆರ್ತಿ ನೀನು ಎಲ್ಲ ನಿಮ್ಮಅಮ್ಮನ ತರಾನೆ ಆದ್ರೆ ಸ್ವಲ್ಪ ವ್ಯತ್ಯಾಸ ಅಷ್ಟೆ ನಿಮ್ಮಅಮ್ಮ ಕಪ್ಪು ನೀನು ಕೆಂಪಗಿದೀಯ ತಗೋ ಇದು ನಿನಗೆ ಸರ್ ನಿಮ್ಗೆ ಇನ್ನೊಂದ್ ಸರ್ಪ್ರೈಸ್ ಇದೆ ಏನು ಆರ್ತಿ ನಿಮ್ ಹುಟ್ಟಿದ ಬಗ್ಗೆ ನಿಮ್ಗೆ ಇಷ್ಟವಾಗಿರೋ ತಿಂಡಿಗಳನ್ನ ಮಾಡಿಸಿದಾಳೆ ಆರ್ತಿ ದೇವ್ರು ನಿನಗೆ ಅಂದ ಚಂದ ಎಲ್ಲ ಕೊಟ್ಟ ಆದ್ರೆ ಮಾತು ಕೊಡ್ಲಿಲ್ವಲ್ಲಮ್ಮ ಎಲ್ಲ ನನ್ನ ಹಣೆ ಬಲ ಎಕ್ಸ್ಕ್ಯೂಸ್ ಮೀ ಸರ್ ನಾಳೆ ನಿಮ್ಗೆ ಸ್ಕೂಲಲ್ಲಿ ಫಂಕ್ಷನ್ ಇದೆ ಸರ್ ಗೊತ್ತು ಆಫೀಸಿಗೆ ಬಂದ ವಿಷಯ ಹೇಳಿದ್ದಾರೆ ಜ್ಞಾಪಕ ಇದೆ ನೀ ಹೋಗು ಸರಿ ಸರ್ ಬಮ್ಮ ನೀ ಮಾಡಿಸಿರೋ ಅಡುಗೆನ ಊಟ ಮಾಡ್ಬಿಡೋಣ ಗಣೇಶ ಎಲ್ರು ಎಲ್ಲಿದ್ರೆ ಬರ್ರು ಊಟ ಆಯ್ತಾ ಕದ ಏಯ್ ಸಜ್ಜು ನಿನಗೆ ಬ್ಲೂ ಶರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಆ ಬ್ಯೂಟಿಫುಲ್ ಓಹೋ ಏನಿದು ಇವತ್ ನಮ್ಮನ್ನೆಲ್ಲ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದೀರಾ ತಪ್ಪು ತಿಳ್ಕೊಬೇಡಿ ಕಣ್ರಲ್ಲು ನಾನು ಓನರ್ ಅಲ್ಲ ನೀವು ಕೆಲ್ಸಗಾರಲ್ಲ ತಂದೆ ಮಕ್ಕಳ ಬಾಂಧವ್ಯ ಗೊತ್ತಾಯ್ತಾ ಅಷ್ಟೇ ವಿಷಯ ವಿಷಯ ಏನ್ ಹೇಳಿ ಓಕೆ ಓಕೆ ಮುಖ್ಯ ವಿಷಯಕ್ಕೆ ಬರ್ತೀನಿ ಒಂದು ಸ್ಕೂಲ್ ಸ್ಟೇಜ್ ಅಲ್ಲಿ ನಿಮ್ಮನ್ನೆಲ್ಲ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಪರ್ಫಾರ್ಮ್ ಮಾಡೋಣ ಅಂತ ಅಲ್ಲಿ ನಿಮ್ ಇಂಡಿಪೆಂಡೆಂಟ್ ಟ್ಯಾಲೆಂಟ್ ಏನಿದ್ರು ತೋರಿಸಬಹುದು ಏನಂತೀರಾ ನಮ್ಮ ಹತ್ರ ಫ್ರೀ ಮಾಡಿಸ್ಬಿಟ್ಟು ದುಡ್ಡೆಲ್ಲ ನಿಂತವಾಗ ಎಷ್ಟು ಕೊಡ್ತಾರೆ ಅಮೌಂಟ್ ದುಡ್ಡು ದುಡ್ಡು ಅದು ಮೂರು ಕಿವುಡ್ರು ಸ್ಕೂಲ್ ಕೊಡು ದುಡ್ಡೆಲ್ಲಿಂದ ಕೊಡ್ತಾರೋ ಪಾಪ ಹೌದಾ ಡ್ಯಾನ್ಸ್ ಯಾರ ಜೊತೆ ನನ್ ಜೊತೆ ನನ್ ಜೊತೆನಾ ಕಾರ್ಟೂನ್ ಪಿಕ್ಚರ್ ನೋಡಿದಂಗೆ ಹುಡುಗಿನ ನಿನ್ ಮಾತ್ರನಾ ಎಲ್ಲ ನನ್ ಮಕ್ಕಳ ನನ್ನ ಹತ್ರನೇ ಹುಡುಗಿ ಕೇಳಂಗಾಗ್ಬಿಟ್ರಲ್ಲಪ್ಪ ಇವ್ರು ಏನ್ ಮಾಡೋದು ಇವಾಗ ಅವ್ರ ಹತ್ರ ಅಡ್ವಾನ್ಸ್ ಬೇರೆ ತಗೊಂಡ್ಬಿಟ್ಟಿದೀನಿ
ಏನಾದ್ರೂ ಪ್ರೋಗ್ರಾಮ್ ಕೊಡ್ಲಿಲ್ಲ ಅಂದ್ರೆ ಚಪ್ಪಲಿ ನೋಡಿತಾರೆ. ಯಜಮಾನ ಕಣ್ಣಿಗೂ ಹೆಣ್ಣಿಗೂ ಮಣ್ಣಿಗೂ ನಡುವೆ ಈ ಪಯಣ್ಣ. ಹುಡುಗನ್ಗೇನು ಕಿವಿ ಕೇಳುತ್ತೆ ಮಾತು ಬರಲ್ಲ. ಸಾವಿರ ಬಣ್ಣದ ಬದುಕು ನಮ್ಮದು ಯಜಮಾನ ಕಣ್ಣಿಗೂ ಹೆಣ್ಣಿಗೂ ಮಣ್ಣಿಗೂ ನಡುವೆ ಈ ಪಯಣ. ಪ್ರತಿ ಕಣ್ಣೊಳಗೆ ಒಂದು ಕಥೆಯುಂಟು ಪ್ರತಿ ಕ್ಷಣಗಳಿಗೆ ಒಂದು ಸಾಧು ಸಂಜಯ್ ಸುಂದರ್ ನೀವೆಲ್ಲ ಫಸ್ಟ್ ಕ್ಲಾಸ್ ಆಗಿ ಡ್ಯಾನ್ಸ್ ಮಾಡಿದ್ರಿ ಕೊಡು.
ನನಗಂತೂ ತುಂಬಾ ಸಂತೋಷ ಆಗೋಯ್ತು. ನೀನೇ ನನ್ನ ಮಗ, ನಮ್ಮನ್ನೆಲ್ಲ ಸೆಪರೇಟ್ ಆಗಿ ಬಿಟ್ಬಿಟ್ಟು ಒಬ್ಬರೇ ಹೋಗಿ ಡ್ಯಾನ್ಸ್ ಮಾಡ್ಬಿಟ್ಟಲ್ಲ ನೀನ. ಪ್ರೋಗ್ರಾಮ್ ಚೆನ್ನಾಗೈತಾನೆ, ಬಿಟ್ಬಿಡಿ. ಆಯ್ತು, ಗಲಾಟೆ ಯಾಕೆ? ಒಬ್ಳು ದೊಡ್ಡ ಇಂಡಸ್ಟ್ರಿಯಲ್ ಮಗಳು, ಬ್ಯೂಟಿಫುಲ್ ಗರ್ಲ್, ನಿಮ್ಮನ್ನೆಲ್ಲ ನೋಡಕ್ ಬರ್ತಿದ್ದಾಳೇನೋ ನನ್ನ ಮಕ್ಕಳ. ಈಗಲಾದ್ರೂ ಗೊತ್ತಾಯ್ತಾ ಕಲರ್ಫುಲ್ ಕಲರ್ ಟ್ಯಾಲೆಂಟ್ ಏನು ಅಂತ? ನನ್ನ ವಿಶ್ ಮಾಡೋದಕ್ಕೆ ಹುಡುಗಿ ಟನ್ 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 ಅಂತ ಬರ್ತಾ ಇದ್ದಾಳೆ. ನಿಮ್ಮ ನೋಡಕ್ಕೆ ಹುಡುಗಿರು ಬರ್ತಾ ಇಲ್ಲ, ಇಬ್ಬರು ಪನೀಮದಿರು ಬರ್ತಾವ್ರೆ. ಹುಡುಗಿರು ಬರ್ತಾವ್ರೆ. ಹಲೋ, ನಿಮ್ ಹೆಸರು? ಐ ಆಮ್ ಮಿಸ್ಟರ್ ಮಂಡ್ಯ ರಮೇಶ್, ಶಿ ಇಸ್ ಬುಸ್ ನಾಗಮಣಿ. ಮದುವೆ ಆಗಿದ್ಯಾ? ಇಲ್ಲ, ಯಾಕೆ? ನೀವು ಬ್ರೋಕರ್? ಜೋಕರ್. ನಿಂದು ನಮ್ಮ ಮಧ್ಯದಲ್ಲಿ ಟೈಮ್ ಆಯ್ತು, ನಾವು ಬರ್ತೀವಿ. ಬಾಯ್. ಎಕ್ಸ್ಕ್ಯೂಸ್ ಮೀ. ಮಕ್ಕಳ, ಯಾರಾದ್ರೂ ಹುಡುಗಿಯರು ಬಂದ್ಬಿಟ್ಟು ಸಾಕು, ಅವ್ರಿಂದನೇ ಹೋಗ್ಬಿಡ್ತೀಯ. ನೀನ್ ಕೋತಿ ಮನ್ಬರ್ತ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ. ಗಣೇಶ, ಅವತ್ತು ನೀನ್ ಬೋರ್ಡ್ ಬರಿಬೇಕಾದ್ರೆ ಕಾರಲ್ಲಿ ಬಂದು ಸ್ಮೈಲ್ ಕೊಟ್ಬಿಟ್ಟು ಹೋದ್ಲಲ್ಲ, ಆ ಹುಡುಗಿ ತಾನೆ ಬಿಡು. ಅವಳು ಬಂದ್ ಥ್ಯಾಂಕ್ಸ್ ಕೊಟ್ಟಿದ ತಕ್ಷಣನೇ ನೀನ್ ಇಷ್ಟೊಂದು ಬೀಗ್ತಾ ಇದೆಯಲ್ಲ ಮಗನೇ. ನೀನ್ ಏನಾದ್ರೂ ಮೂಕ ಅಂತ ಗೊತ್ತಾಗ್ಬಿಟ್ರೆ ಪರ್ಮನೆಂಟ್ ಆಗಿ ನಿನಗ್ ಕೈ ಕೊಟ್ಬಿಡ್ತಾಳೆ. ನೀನು ಯೋಚನೆ ಮಾಡ್ಬೇಡ, ನಿನ್ ಲವ್ ಪೂರ್ತಿಯಾಗಿ ಸಕ್ಸಸ್ ಆಗೋವರೆಗೂ ಆ ಹುಡುಗಿಗೆ ನಿನ್ ಮೂಕ ಅಂತ ಗೊತ್ತಾಗಲ್ಲ. ಒಂದ್ ವೇಳೆ ಮುಂದೆ ಗೊತ್ತಾದ್ರು ಅದನ್ನ ತಪ್ಸಕ್ಕೆ ನಾವೆಲ್ಲಾರು ನಿಂಗೆ ಹೆಲ್ಪ್ ಮಾಡ್ತೀವಿ. ಅವಳು ನಿನ್ನ ಲವ್ ಮಾಡ್ದೆ ಇನ್ಯಾರನ್ನ ಲವ್ ಮಾಡ್ತಾಳೆ? ಗಣೇಶ, ನೀನ್ ನಮ್ ಖರ್ಚಿ ಕಾಸು ಕೊಡಮ್ಮ, ನಿಮ್ಮಿಬ್ಬರ ಲವ್ ಸಕ್ಸಸ್ ಆಗೋದಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ. ನೋ ಗಣೇಶ, ನೀನ್ ಲವ್ ಸಕ್ಸಸ್ ಆಗ್ಬೇಕು ಅಂದ್ರೆ ನಾಳೆ ಒಂದ್ ಲವ್ ಲೆಟರ್ ಬರ್ದು ಕೊಟ್ಬಿಡು. ಇವ್ರಿಲ್ವಾ? ಅವ್ನ ಅವಾಗ್ಲೇ ಹೇಳಿದ್ನಲ್ಲ ಬ್ರೋಕರ್ ಅಂತ. ನಾನ್ ಲೆಟರ್ ತಗೊಂಡ ಕೂಡ ಬ್ರೋಕರ್ ಅಂತ ತಿಳ್ಕಂಡ. ಬ್ರೋಕರ್ ಅಂತ ನೀವ್ ಯಾಕೆ ತಿಳ್ಕೊತೀರ? ಎರಡ್ ಪವಿತ್ರವಾದ ಆತ್ಮಗಳನ್ನ ಸೇರಿಸುವಂತ ಪವಿತ್ರವಾದ ಕೆಲಸ ಮಾಡ್ತಾ ಇದೀರಾ ಅಂತ ನೀವ್ ತಿಳ್ಕೊಂಡು. ಓಕೆ ಸಂಜು, ಗಣೇಶ ನಾಳೆ ಲೆಟರ್ ಬರೆದ್ಬಿಡು. ನಿನ್ನ ಲವ್ ಸಕ್ಸಸ್ ಆಗೋದಕ್ಕೆ ನಾನೊಂದು ಮಾಸ್ಟರ್ ಪ್ಲಾನ್ ಹುಡುಕ್ತೀನಿ. ಓಕೆ? ನೋಡು ಯಾರು ಬರ್ತಾ ಇದಾರೆ. ತಲೆ ಜಾಸ್ತಿ ಬಾಸ್ಕೋಬೇಡ, ಆಮೇಲೆ ನಮ್ ಫಿಲ್ಮ್ ಆಕ್ಟರ್ ಬ್ಯಾಂಕ್ ಜನಾರ್ದನ್ ತರ ಮೊಟ್ಟೆ ಮೊಟ್ಟೆ ಆಗ್ಬಿಡ್ತೀಯ ಅಷ್ಟೇ. ಏನೋ ನಿಮ್ಗೆ ಏನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಕೆಲಸ ನೋಡು. ಅವಳು ನಿನ್ನೆ ನೋಡಿ ಸ್ಮೈಲ್ ಮಾಡ್ತೀವಿ ಹೇಳ್ಕೊಣ. ಲವ್ ಲೆಟರ್ ಕೊಡಕ್ಕೆ ಇದೇ ಸರಿಯಾದ ಟೈಮು. ನನಗೆಲ್ಲ ಕೊಡೋ ಅವಳಿಗೆ. ನನ್ ಕೈಲಿ ಕೊಡೋ, ನಾನ್ ಕೊಡ್ತೀನಿ, ಸ್ವಲ್ಪ ದುಡ್ಡಾಗತ್ತೆ ಅಷ್ಟೇ. ದುಡ್ಡು ಇಸ್ಕೊಂಡು ಲೆಟರ್ ತಗೊಂಡೋಗ್ ಕೊಡೋದಕ್ಕೆ ನೀನೇ ಬೇಕಾ? ಗಣೇಶ, ನಾನ್ ತಗೊಂಡೋಗ್ ಕೊಡ್ತೀನಿ, ನನಗೆ ಚಿಕ್ಕ ಪಾರ್ಟಿ ಕೊಟ್ಬಿಡು ಸಾಕು. ಪಾರ್ಟಿ ಕಳ್ಸ್ಬಿಡು. ಸರಿ, ಇವನೊಬ್ಬನ ಕಳ್ಸಿದ್ರೆ ಕೆಲಸ ಎಲ್ಲ ಎಕ್ಕೊಂಡು ಹೋಗ್ಬಿಡತ್ತೆ, ಜೊತೆ ನಾನು ಹೋಗ್ತೀನಿ. ಮಕ ನೋಡು, ಎರಡ್ ಮೂರು ರೂಪಾಯಿ ಕೊಟ್ಟರೆ ನಮ್ ಕೆಲಸ ಆಗೋ ತರ ಕಾಣಿಸ್ತದೆ, ಇವನಿಗೆ ಕೊಡ್ಲಾ? ಇವನಿಗೆ ಕೊಡ್ಬೇಕು, ಡೈರೆಕ್ಟ್ ಹುಡುಗಿಗೆ ಕೊಟ್ಬಿಡೋಣ. ಹೌದಾ? ಸರಿ ಬಾ, ಹೋಗೋಣ. ಈಗೇನೋ ಮಾಡುದು ಬೇಡ, ಹೊರಗೆ ಇಟ್ಬಿಡೋಣ. ಹೊರಟಾಯ್ತು, ಸಿಗ್ಗರು ಸೂಪರು. ನಿನ್ ಪಾರ್ಟಿ ಓಕೆ, ನಮ್ ಪಾರ್ಟಿ ಯಾವಾಗ? ಗಣೇಶ, ಲೆಟರ್ ತಗೊಂಡು ಹೋಗ್ತೀಯ, ನಿನ್ ಲವ್ ಸಕ್ಸಸ್ ಪಾರ್ಟಿ ಕೊಡಿಸ್ಬೇಕು. ಸರ್, ಆ ಬೋರ್ಡ್ ನೋಡಿ ಸರ್, ನಮ್ಮ ಹುಡುಗರು ಎಷ್ಟು ಚೆನ್ನಾಗಿ ಬರ್ದವ್ರೆ. ಕ್ಯಾ ಯೇ ವೋ ತೋ ಬೋರ್ಡ್ ಹೈ ಸಾಬ್, ದೇಖೋ ಯೇ ಐ ಲವ್ ಯು ಕ್ಯಾ
BBL I love you. Fantastic. Both are ties up. Shut up. पूरा कंपनी का नाम खराब किया. वो लड़के लोग मिटाओ से. वो लड़के लोग आ रहे दो साहब, साफ करवाता हूँ. अभी मिटाओ नहीं तो कॉन्ट्रैक्ट कैंसिल करेगा. वैसा मत करना साहब. तू लो पर नर मक्कल येने ने बर्द बटो वन कते से रोट बन बटो साथ अदर से वो बता रहे. तुम्हारा कॉन्ट्रैक्ट कैंसिल. Excuse me, can I help you? Andre, you know, sahaya madla? Adar avashyakate illa. Excuse me, nimma nimma letter bartha hogta idira? Nana kalpana sundari, kanasina rani, preetiya rajakumarige. Excuse me, sarpa door close martira? Martini, ninne close martini. ನನ್ನ ಹೃದಯದ ಬಾಗಿಲು ನಿನಗೋಸ್ಕರ ಯಾವಾಗಲೂ ತೆರೆದಿರುತ್ತದೆ. ಈ ಗೊತ್ತಾಯ್ತು ನಿನ್ ವಿಷಯ. ನನಗೆ ಲವ್ ಲೆಟರ್ ಕೊಡೋಷ್ಟು ಧೈರ್ಯನಾ ನಿನಗೆ? ನಿನ್ಗೆ ಸಲಿಗೆ ಕೊಟ್ಟಿದ್ದಕ್ಕೆ ನಿನಗೆ ಲವ್ ಲೆಟರ್ ಕೊಡೋದ? ನಿನ್ನ ಬಗ್ಗೆ ನೀನ್ ಏನ್ ತಿಳ್ಕೊಂಡಿದ್ಯಾ? ನಾನು ಮನ್ಸು ಮಾಡಿದ್ರೆ ಚಿಟ್ಕಿ ಚಿಟ್ಕಿ ಹೊಡೆಯೋದ್ರಲ್ಲಿ ನೂರಾರು ಜನ ಫಿಗರ್ಗಳು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಗೊತ್ತಾ? ನನ್ನ ಹತ್ರ ಸುಳ್ಳು ಹೇಳ್ಬೇಡ ನೀನು. ಈ ಲವ್ ಲೆಟರ್ ಬರ್ದಿದ್ ನೀನೇ ತಾನೆ? ನಾನು ಯಾಕೆ ನಿನಗೆ ಲವ್ ಲೆಟರ್? ನನ್ನ ಕಲ್ಪನಾ ಸುಂದರಿ ಕನ್ನಡಿ ನೋಡ್ಕೊಂಡಿದ್ಯಾ? ಸುಮ್ನೆ ಬಿಡಬಾರ್ದು. ನಿಮ್ ತಂದೆ ಹೇಳಿ ಕೆಲಸದಿಂದ ತೆಗೆಸ್ಬಿಡ್ಬೇಕು. ಈಗಾದ್ರೂ ಗೊತ್ತಾಯ್ತಾ ನಾನ್ ಎಷ್ಟು ಡಿಸೆಂಟ್ ಡಿಗ್ನಿಫೈಡ್ ಡಿಸಿಪ್ಲಿನ್ ಮ್ಯಾನ್ ಅಂತ? ಏ ಸಾಕು ಸುಮ್ನೆ ರಯ್ಯ. ಆರ್ತಿ, ಈ ವಿಷಯನ ಸುಮ್ನೆ ಬಿಡೋದು ಬೇಡ, ಯಜಮಾನರಿಗೆ ಹೇಳೋಣ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದೀರಾ? ಅದೆಲ್ಲ ಏನೋ ಬೇಡ, ನಾನು ಅವನ ವಿಚಾರಿಸ್ಕೋತೀನಿ. ಡೋಂಟ್ ವರಿ, ಡೋಂಟ್ ವರಿ. ಸುಮ್ನೆ ರಯ್ಯ, ಜಂಬ ಕೊಚ್ಕೋಬೇಡ. ನಿನ್ ಯೋಗ್ಯತೆ ಏನು ಅಂತ ನನ್ ಗೊತ್ತಿಲ್ವಾ? ಮೊದಲನೇ ಸಾರಿ ತಪ್ಪು ಮಾಡಿದಾನೆ, ಕ್ಷಮಿಸ್ಬಿಡು ಅಂತೇಳೆ. ಅಪರಂಚಿ, ನಾಚಿಕೆ ಸಂಕೋಚ ಮಾನ ಮರ್ಯಾದೆ ಇರೋ ಹೆಂಗಸರೆಲ್ಲ ಹೀಗೆ ಹೊಡೆಯೋದು ಬಡಿಯೋದು ಎಲ್ಲ ಬಾಜಾರಿಗಳ ಕೆಲಸ. ಮನಸೆ ನನ್ನ ಮನಸೆ ಬೆಳಕಾಗೆ ಮನಸೆ ನನ್ನ ಮನಸೆ ಬೆಳಕಾಗೆ ಬಾ ಮನಸ ಬಿಚ್ಚಿ ಕೊಡುವೆ ಹುಮಳೆಯಾಗೆ ಬಾ ನದಿಯಾಗಿ ಅಲೆಯಾಗಿ ಪ್ರತಿ ಅಲೆಯ ಜೊತೆಯಾಗಿ ಬರುವೆ ಪ್ರೇಮ ಗೀತೆಯಾಗಿ ಮನಸ್ಸೆ ನನ್ನ ಮನಸ್ಸೆ ಬೆಳಕಾಗೆ ಬಾ ಮನಸ ಬಿಚ್ಚಿ ಕೊಡುವೆ ಹುಮಳೆಯಾಗೆ ಬಾ ಶುರುವಾಗೋದು ಒಂದೆರಡೆ ಕ್ಷಣದಲ್ಲಿ ನಮ್ಮ ಪ್ರೀತಿ ಶುರುವಾಗೋದು ಒಂದೆರಡೆ ಕ್ಷಣದಲ್ಲಿ ಅನುಬಂಧ ಶುರುವಾಗೋದು ಆ ಕ್ಷಣದ ನೆನಪಲಿ ನೆನಪಿನ ಹೂಗಳು ಅರಳುವುದು ಕನಸಿನ ಕಣ್ಣು
ಮಣ್ಣಿನಲ್ಲಿ ನಮ್ಮ ಹೃದಯದ ಮಣ್ಣಿನಲ್ಲಿ ಮನಸ್ಸೇ ನನ್ನ ಮನಸ್ಸೇ ಬೆಳಕಾಗಿ ಮನಸ್ಸ ಬಿಚ್ಚಿ ಕೊಡುವೆ ಉಮಳೆಯಾಗಿ ಸನಿಹ ಪ್ರತಿ ವಿರಹಗಳು ಪ್ರೀತಿಗೆರಡು ಬಾಗಿಲು ಪ್ರತಿ ಸನಿಹ ಪ್ರತಿ ವಿರಹಗಳು ಪ್ರೀತಿಗೆರಡು ಬಾಗಿಲು ಈ ಪ್ರೀತಿ ಎಂಬ ಬಾಗಿಲಲ್ಲಿ ನಂಬಿಕೆಯೇ ಕಾವಲು ಕಾಲವೇ ಪ್ರಕೃತಿಯ ಕೊಡುಗೆ ಬದುಕಿನ ದಾರಿಯಲಿ ನಮ್ಮ ಒಲುಮೆಯ ಹಾಡಿನಲಿ ಮನಸ್ಸೇ ನನ್ನ ಮನಸ್ಸೇ ಬೆಳಕಾಗಿ ಮನಸ್ಸ ಬಿಚ್ಚಿ ಕೊಡುವೆ ಹೂಮಳೆಯಾಗಿ ನದಿಯಾಗಿ ಅಲೆಯಾಗಿ ಪ್ರತಿ ಅಲೆಯ ಜೊತೆಯಾಗಿ ಬರುವೆ ಪ್ರೇಮ ಗೀತೆಯಾಗಿ ಅವನಿಗೆ ಕಿವಿ ಕೇಳುತ್ತೆ ಮಾತು ಬರಲ್ಲ ನಿನಗೆ ಕಿವಿನೂ ಕೇಳಲ್ಲ ಮಾತು ಬರಲ್ಲ ನಿಮ್ಮಿಬ್ಬರ ಮಧ್ಯೆ ಲವ್ ಹೇಗಾಯ್ತು ರೋಡಲ್ಲಿ ಪೇಂಟ್ ಮಾಡೋನ್ ಜೊತೆ ಪ್ರೀತಿ ಮಾಡಿದ್ರೆ ಜೀವನದಲ್ಲಿ ಸುಖವಾಗಿರಕ್ಕಾಗಲ್ಲ ಅಶ್ವ ದೇವ್ರೆ ಇವ್ರ ಪ್ರೀತಿ ಲೈಲಾ ಮಜನು ತರ ದುಃಖದಲ್ಲಿ ಕೊನೆ ಆಗ್ಬಾರ್ದಪ್ಪ ಅಯ್ಯೋ ಈ ವಿಷಯ ಯಜಮಾನ್ರಿಗೆ ಗೊತ್ತಾದ್ರೆ ನನ್ಗತಿ ಅಮ್ಮ ನಿನ್ ಹೃದಯದಿಂದ ಅವನ್ನ ಕಿತ್ತಿ ಬಿಸಾಕು ಅಯ್ಯಯ್ಯೋ ನಾನು ಇಷ್ಟ ಹೇಳ್ತಿದ್ರು ನಗ್ತಿದೆಯಲ್ಲಮ್ಮ ನಿನ್ ಈ ಮುಗ್ಧತೆ ಎಲ್ಲೂ ಕರ್ಕೊಂಡು ಹೋಗುತ್ತೋ ನಿನ್ನ ನೀನ್ ಯಾವಾಗ್ಲೂ ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ ಅಯ್ಯೋ ಯಾವ ಕೆಲ್ಸಕ್ಕೂ ಬರ್ದಿರೋ ಡಬ್ಬ ನನ್ನ ಮಗನ್ ಕರ್ಕೊಂಬಂದಿ ಇಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂಡೆ ನೋಡು ನಾನು ಮೆಟ್ಟ ನೋಡ್ಕೋಬೇಕು ಬ್ಯೂಟಿಫುಲ್ ನಮಸ್ಕಾರ ನಾನು ನಾಗಮಣಿ ಅಂತ ಓ ಚೆನ್ನಾಗಿದೆ ಅದು ಅವಳ ಹೆಸರು ಹೌದಾ ಇಷ್ಟ ದಿವಸ ನನಗೆ ಗೊತ್ತೇ ಇರಲಿಲ್ಲ ಬಂದ ನಂದೆಲ್ಲಿಡ್ಲಿ ಅಂತ ನಿನ್ ಕೆಲಸ ನೀನ್ ನೋಡ್ಕೋ ನಿಬ್ಬಳಿ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಆದ್ರೆ ನೀವ್ ಯಾರು ಅಂತ ನನ್ಗೆ ಚೆನ್ನಾಗಿ ಗೊತ್ತು ನಾನು ಆರ್ತಿಗೆ ಗಾರ್ಡಿಯನ್ ಆಗಿ ಈ ಮನೇಲಿ ಕೆಲಸ ಮಾಡ್ಕೊಂಡಿದ್ದೀನಿ ನೀವು ಯಜಮಾನ್ರ ಅಕ್ಕ ಇವರು ನಿಮ್ಮ ಮಗಳು ಇವರು ನಿಮ್ಮ ಮಗ ಆದ್ರೆ ಇವ್ರು ಯಾರು ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಅವರು ನನ್ನ ಯಜಮಾನ್ರು ಹೌದು ನಿಮಗೆ ವಿಷಯ ಎಲ್ಲ ಹೇಗೆ ಗೊತ್ತು ಈ ಮನೆ ಪ್ರತಿಯೊಂದು ವಿಷಯನೂ ನಂಗೆ ಚೆನ್ನಾಗಿ ಗೊತ್ತು ವಾಚ್ಮ್ಯಾನ್ ಲಗೇಜ್ ಒಳಗಿಡು ನೀ ಬಂದಿದ್ದ ವಿಷಯ ಯಜಮಾನ್ರಿಗೆ ಹೇಳ್ತೀನಿ ಬನ್ನಿ ಎಲ್ಲ ಹಾಳಾಗೋದೆ ಕೆಂಚ್ಕೋತೀಯ ಎಲ್ಲಮ್ಮ
ಮಾವ ಕಾಣ್ತನಿಲ್ಲ ಮಾವನ ಯಾವಲು ಇಲ್ಲೇ ಬಿದ್ದಿರ್ತಾನೆ ನಿನ್ನ ಕೆಲಸ ನೀ ನೋಡು ಮುಚ್ಚಿಕೊಂಡು ಮಾಡು ಮಾವ ಬನ್ನಿ 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 ಬೆಳಗ್ಗೆಯಿಂದ ನಿಮಗೋಸ್ಕರ ಕಾಯ್ತಾ ಇದ್ದೆ ಏರ್ಪೋರ್ಟ್ ಗೆ ಫೋನ್ ಮಾಡಿದಾಗಲೇ ಗೊತ್ತಾಯ್ತು ಫ್ಲೈಟ್ 1 ಅವರ್ ಡಿಲೇ ಅಂತ ಮಾವ ನಮಸ್ಕಾರ ಮಾವ ಹೇಳಪ್ಪ 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 ಜರ್ನಿ ಚೆನ್ನಾಗಿತ್ತಾ ಹಲೋ ಅಂಕಲ್ ಹೌ ಆರ್ ಯು ಪ್ರಭು ಏನು ಇಷ್ಟೊಂದು ಸಣ್ಣಗಾಗಿ ಬಿಟ್ಟಿದ್ದೀಯಲ್ಲೋ ಊಟ ತಿಂಡಿ ಟೈಮ್ ಸರಿಯಾಗಿ ಮಾಡ್ತೀಯೋ ಇಲ್ವೋ ನೋಡ್ಲೇ ನನ್ನ ಸ್ನೇಹಿತರೆಲ್ಲ ದಪ್ಪ ಆಗಿದ್ಯಾ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕಣ್ಣಿಗೆ ನಾನು ಸಣ್ಣಕ್ಕೆ ಕಾಣಿಸ್ತಾ ಇದ್ದೀನಿ ಆರ್ತಿಯಲ್ಲಿ ಮಾವ ರೂಮ್ ನಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದೀನಿ ಬನ್ನಿ 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 ಇಲ್ಲಿದ್ಯಾ ಆರ್ತಿ ಏನಮ್ಮ ಚೆನ್ನಾಗಿದ್ಯಾ ಓಹೋ ಎಷ್ಟುದ್ದ ಬೆಳೆದು ಬಿಟ್ಟಿದ್ಯೆ ಇಲ್ಲಿ ನೋಡಮ್ಮ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದಾಳೆ ಪೇಂಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಯ್ಯೋ 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 ಎಷ್ಟು ಮುದ್ದ ಕಾಣಿಸ್ತಿದ್ಯೆ ಹಾಯ್ ಹೌ ಆರ್ ಯು ಆರ್ತಿ ಯಾಕಮ್ಮ ಏನಾಯ್ತು ಅವನು ನನ್ನ ಮಗ ನೋಡು ನೋಡು ಹಾಯ್ ಏಯ್ ಕಮ್ ಆನ್ ಯಾ ಏ ಸುಮ್ಮನೆ ರೋ ಪಾಪ ಅವಳ ಯಾಕೆ ಗೋಳಿ ಕೂತಿಯೋ ಏನು ಬಿಡಮ್ಮ ಏನೋ ಮಾವನ ಮಗಳು ಅಂತ ಸ್ವಲ್ಪ ಸಲಿಗೆ ತಗೊಂಡಿದ್ದಾನೆ ಅಷ್ಟೇ ಊಟಕ್ಕೆ ಬನ್ನಿ ಆ ಬಾಮ್ಮ ಊಟ ಮಾಡೋಣ ಬೇಡವಾ ಸರಿ ಸರಿ ಬಾಮ್ಮ ನೀನು ನೀನು ಇಲ್ಲಿದ್ಯಾ ನಿನಗೋಸ್ಕರ ಮನೆಯೆಲ್ಲ ಹುಡುಕ್ತೆ ತಗೋ ಹಾಲು ಕುಡಿ ಯಾಕೆ ಏನಾಯ್ತು ಏನಾಯ್ತು ಓಹೋ ಅದ ಅವನು ನಿಮ್ಮ ಅತ್ತೆ ಮಗ ನಿಮ್ಮ ತಂದೆಗೆ ಅವನ ಕಂಡ್ರೆ ತುಂಬಾ ಇಷ್ಟ ಆ ಹುಡುಗ ಒಳ್ಳೆಯವನ ಕಾಣಿಸ್ತಾನೆ ನೋಡಕ್ಕೂ ಚೆನ್ನಾಗಿದ್ದಾನೆ ಬಾ ಹೋಗೋಣ ಪ್ರಭು ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ ಏನೋ ಒಂಥರ ಯೋಚನೆ ಮಾಡ್ತಿದ್ಯಲ್ಲಪ್ಪ ಯಾಕೆ ನಾವ್ ಇಲ್ಲಿಗೆ ಬಂದಿದ್ದು ನಿನ್ಗೆ ಸಂತೋಷ ಆಗ್ಲಿಲ್ವಾ ಚೇಚೆ ಹಾಗಲ್ಲ ಅಕ್ಕ ಶಾಂತಿ ಹೋದ್ಮೇಲೆ ನನಗ್ ಸಂತೋಷ ಅನ್ನೋದೇ ಇಲ್ಲ ಯಾವಾಗ್ಲೂ ಆರ್ತಿ ಬಗ್ಗೆ ಯೋಚನೆ ಮಾಡೋದ್ರಲ್ಲೇ ಸರಿ ಹೋಗ್ತಾ ಇದೆ ಇನ್ನು ಎಷ್ಟು ದಿವಸ ಅಂತ ಅದನ್ನೇ ಯೋಚನೆ ಮಾಡ್ತಿರ್ತೀಯ ಈಗ ನಾವ್ ಬಂದ್ವಲ್ಲ ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಅಂದ್ರೆ ಆರ್ತಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದು ಅಂತ ಅಮ್ಮ ನಿಮ್ಗೆ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅಕ್ಕ ಹೌದು ಕಣ ಆದ್ರೆ ಹರ್ಷ ಅವಳನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾನ ಯಾಕೆ ಒಪ್ಕೊಳ್ಳಲ್ಲ ಅಂಕಲ್ ಅಲ್ಲಪ್ಪ ಆರ್ತಿಗೆ ಮಾತಾಡಕ್ ಬರಲ್ಲ ಕಿವಿ ಕೇಳ್ಸಲ್ಲ ಅಂಥವಳನ್ನ ಅವ್ನ ಮದುವೆ ಮಾಡ್ಕೋತಾನ ಅದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ ಮಾವ ಅವನು ನನ್ ತಮ್ಮ ನಾವ್ ಹೇಳ್ದಾಗೆ ಕೇಳ್ತಾನೆ ಅದು ಅಲ್ಲದೆ ರಕ್ತ ಸಂಬಂಧ ತಾನೆ ಹೌದು ಕಣ ಒಂದು ಒಳ್ಳೆ ದಿವಸ ನೋಡಿ ನಿಶ್ಚಿತಾರ್ಥ ಮಾಡ್ಬೇಡಣ್ಣವಾ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಬಾವಾ ಬಾವಾ ನನಗಂತೂ ಸ್ವಲ್ಪ ಕೂಡ ಅನಿಸ್ಲಿಲ್ಲ ಯಾವ್ದು ಅದೇ ಆ ಮೂಗಿನ ಮದುವೆ ಆಗುವಂತ ಹೇಳ್ತಿರೋದು ಅವಳಿಗೆ ಏನೋ ಕಡಿಮೆ ಕಡಿಮೆ ಏನಾ ಅವಳಿಗೆ ಮಾತು ಬರಲ್ಲ ಕಿವಿನೂ ಕೇಳಿಸಲ್ಲ ಅಂತ ಅವಳ ಜೊತೆ ನಾನ್ ಸಂಸಾರ ಮಾಡ್ಲ ಬಾವಾ ನನಗೆ ಈ ಮದುವೆ ಇಷ್ಟ ಇಲ್ಲ ಬಾವಾ ಏನಾಯ್ತು ನೋಡೆ ನಿನ್ ತಮ್ಮ ಒಳ್ಳೆ ಮೆಂಟ್ಲ ತರ ಆಡ್ತಾ ಇದ್ದಾನೆ ಯಾಕೋ ಅಕ್ಕ ನನಗ್ ಒಂದು ಅರ್ಥನೇ ಆಗ್ತಿಲ್ಲ ಅಕ್ಕ ನೋಡು ನಿನಗ ಅರ್ಥ ಆಗುವಾಗ ನಾನ್ ಹೇಳ್ತೀನಿ ಬೇರೆ ಯಾರಾದ್ರೂ ಆ ಹುಡುಗಿನ ಮದುವೆ ಆದ್ರು ಅಂತ ಇಟ್ಕೋ ಈ ಆಸ್ತಿ ಎಲ್ಲ ಅವ್ರಿಗೆ ಹೊರಟೋಗುತ್ತೆ ಅದೇ ನೀನ್ ಆ ಹುಡುಗಿನ ಮದುವೆ ಆದ್ರೆ ಈ ಕೋಟಿಗಟ್ಲೆ ಆಸ್ತಿ ನಿನಗೆ ಬರುತ್ತೆ ನೀನು ಫಸ್ಟ್ ಆ ಹುಡುಗಿನ ಮದುವೆ ಆಗ ಆಮೇಲೆ ಅವಳ ಜೊತೆ ಏನ್ ಮಾಡೋದು ಅಂತ ಡಿಸೈಡ್ ಮಾಡ್ಕೊಳ್ಳಿ ಏನಂತೀರ ಹೌದು ಕಣೋ ಮುಟ್ಟಾಳ ಮಿಸ್ಟರ್ ಬ್ರದರ್ ಇನ್ ಲಾ ಹ್ಯಾವ್ ಎ ಸಿಪ್ ರಿಲ್ಯಾಕ್ಸ್ ಥ್ಯಾಂಕ್ ಯು ಬಾಬಾ ಮೋಗಿ ಆಗಿದ್ರು ತುಂಬಾ ಸುಂದರವಾಗಿದ್ಯಾ ಪಕ್ಕದಲ್ಲಿ ಬಾಂಬ್ ಇದ್ರು ಇವಳಿ ಕಿವಿ ಕೇಳಿಸಲ್ಲ ಎಷ್ಟೊಂದು ಆನಂದವಾಗಿ ನಿದ್ದೆ ಮಾಡ್ತಾ ಇದೀಯಾ
ಅವರು ನಿದ್ರೆ ಮಾಡ್ಬೇಕಾರೆ ನೀವ್ಯಾಕಿಲ್ಲಿ ಬಂದು ತೊಂದ್ರೆ ಕೊಡ್ತಿದ್ದೀರಾ? ಯಾಕೆ ಬರಬಾರ್ದಾಗಿತ್ತ? ನಾನು ಅವಳನ್ನ ಮದ್ವೆ ಆಗೋನು ನೋಡ್ಬೇಕು ಅನ್ನಿಸ್ತು ಬಂದೆ. ಇವಳನ್ನ ನೋಡಕ್ ಬಂದ್ರ ಇಲ್ಲ ಮುತ್ಕೊಡಕ್ ಬಂದ್ರ? ಅದೆಲ್ಲ ನಿನಗ್ಯಾಕೆ? ನಿನ್ನ ಹದ್ದು ಬಸ್ತಲ್ಲಿ ನೀನಿರು. ಏಯ್, ನೀನು ನಿನ್ ಹದ್ದು ಬಸ್ತಲ್ಲಿರು. ಇನ್ನೊಂದ್ ಸಾರಿ ಇವಳನ್ನ ಮುಟ್ಟಕ್ ಬಂದ್ರೆ ನಿನ್ನ ಕೊಲೆ ಮಾಡ್ಬಿಡ್ತೀನಿ. ಏನು ಏನಾಯ್ತು? ಏನು ಏನ್ ಗಲಾಟಿ ಮಾಡ್ಕೊಂಡೆ ಹರ್ಷ? ಇವಳನ್ನ ಮೊದಲು ಹೊರಗಳಿಸು ಇಲ್ಲಿಂದ. ಏನ್ ನಡೀತಿದೆ ಇಲ್ಲಿ? ಯಾಕೆ ನೀವೆಲ್ಲ ಆರ್ತಿ ರೂಮ್ ಅಲ್ಲಿ ಇದ್ದೀರಾ? ಏನ್ ಇಟ್ಕಂದ ಇಲ್ಲಿತ್ತಮ್ಮ? ಏನಿಲ್ಲ ಮಾವ, ಡೋರ್ ಓಪನ್ ಆಗಿತ್ತು, ನಾನು ಒಳಗಡೆ ಬಂದೆ, ಆರ್ತಿ ಮಲಗಿದ್ಲು, ಅಷ್ಟರಲ್ಲಿ ಈ ಕೆಲಸದವಳು ಬಂದು ಗಲಾಟೆ ಮಾಡಕ್ ಶುರು ಮಾಡ್ಬಿಟ್ಲು. ಎಷ್ಟು ದುರಹಂಕಾರ ಅಂತೀನಿ ಇವಳಿಗೆ. ನೀನ್ ಸ್ವಲ್ಪ ಸುಮ್ಮನೆ ಇರೋ. ನೋಡಾರ್ತಿ, ಎಷ್ಟೇ ಆಗ್ಲಿ ನಿನ್ನ ಮದ್ವೆ ಆಗೋನಲ್ವಾ, ಅದಕ್ಕೆ ಸ್ವಲ್ಪ ಸಲಿಗೆಯಿಂದ ನಡ್ಕೊಂಡ್ಬಿಟ್ಟ. ನೋಡು ಹರ್ಷ, ನೀನು ಬಾಂಬೆಲ್ ಬೆಳೆದವನು, ಅವಳು ಇಲ್ಲಿ ಬೆಳೆದವಳು, ಅವಳ ಹತ್ರ ಈ ರೀತಿ ನಡ್ಕೊಂಡ್ರೆ ಅವಳಿಗೆ ಹೆದರಿಕೆ ಆಗಲ್ವೇನೋ? ಆರ್ತಿ, ಹರ್ಷ ನಿನ್ನ ಮದ್ವೆ ಮಾಡ್ಕೋತಾನಮ್ಮ, ಅವನ್ಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ, ಅದಕ್ಕೆ ನಿನ್ನ ನೋಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾನೆ. ಆರ್ತಿ ತುಂಬಾ ಬಯಸ್ತೆ, ಅವಳಿಗೆ ಸುಖ ಆಗ್ಲಿ ದುಃಖ ಆಗ್ಲಿ ದಿಢೀರನ್ ತಗೊಂಡ ಅಭ್ಯಾಸ ಇಲ್ಲ. ನಾನು ಅವಳಿಗೆ ಹೇಳ್ತೀನಿ, ಅವಳಿಗೆ ಹೇಳ್ತೀನಿ. ಇಲ್ಲ ಮಾವ, ಇದ್ರಲ್ಲಿ ಹರ್ಷಂದು ತಪ್ಪಿದೆ. ಅವನ್ಗೆ ಎಷ್ಟೇ ಪ್ರೀತಿ ಇದ್ರು ಈ ರೀತಿ ತೋರಿಸ್ಬಾರ್ದಿತ್ತು. ಆಯ್ತು, ನಾನ್ ತಿಳಿಸ್ ಹೇಳ್ತೀನಿ, ನೀವೆಲ್ಲ ಹೋಗಿ ಹೋಗಿ. ಬೇಡಮ್ಮ ಬೇಡಮ್ಮ ಬೇಡ. ಸರ್, ಆರ್ತಿ ತುಂಬಾ ಭಯ ಪಟ್ಟಿದ್ದಾಳೆ. ನೋಡು, ಹರ್ಷ ಇವಳನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿರೋದೇ ನಮ್ ಪುಣ್ಯ. ಆರ್ತಿನ ನೀನ್ ಅರ್ಥ ಮಾಡ್ಕೊಂಡಷ್ಟು ಇನ್ಯಾರು ಅರ್ಥ ಮಾಡ್ಕೊಂಡಿಲ್ಲ. ದಯವಿಟ್ಟು ಹರ್ಷನ್ ಬಗ್ಗೆ ನಿಮಗೆ ಅಭಿಪ್ರಾಯ ಬದಲಾಗೋ ಹಾಗೆ ನೋಡ್ಕೋ. ಬೇಡಮ್ಮ ಬೇಡಮ್ಮ, ನಾನಿದ್ದೀನಿ ನಾನಿದ್ದೀನಿ. ಕೂತ್ ಕೂತ್ ಕೂತ್ಕೊಂಬ, ಹೆದರ್ಕೋಬೇಡ ಕಂದ, ಹೆದರ್ಕೋಬೇಡ. ಹಾಲು ಹಾಲು ಕುಡಿ, ಹಾಲು ಕುಡಿಯಮ್ಮ. ಇಷ್ಟು ದಿನ ನಿನ್ ಜೊತೆ ನಾನು ಜೊತೆಲೇ ಇದ್ದೀನಿ, ಇನ್ ಯಾವಾಗ್ಲೂ ನಿನ್ ಜೊತೆ ನಾನು ಇರ್ತೀನಿ. ಧೈರ್ಯವಾಗಿರು, ಧೈರ್ಯವಾಗಿರು. ಅವಳ ರೂಮಿಗೆ ಯಾಕೋ ಹೋಗಿದ್ದೆ ನೀನು? ಇಲ್ಲ ಅಕ್ಕ, ಅದು ಅವಳನ್ನ ನೋಡೋಣ ಅನ್ನಿಸ್ತು ಅದಕ್ಕೆ. ಅದಕ್ಕೆ ಇಷ್ಟೊತ್ತಲ್ಲಿ ಅವಳ ರೂಮಿಗೆ ಹೋಗಿದ್ಯ ನೀನು? ನಿನಗೆ ಎಸ್ ಅಲ್ಲಿ ಹೇಳಿದೀನಿ ನಾನು ಬಾಂಬೆ ಲಾಡ್ದಾಗ ಇಲ್ಲಿ ಆಡ್ಬೇಡ ಅಂತ, ನನ್ ಮಾತೇ ಕೇಳೋದಿಲ್ಲಲ್ಲ ನೀನು. ಏನು ಬಾಮೈದ, ಏನಾಗಿದೆ ನಿಂಗೆ? ಅಷ್ಟೊಂದು ಅರ್ಜೆಂಟ್ ಏನೋ ನಿಂಗೆ? ಇನ್ ಎರಡು ತಿಂಗಳು ಕಂಟ್ರೋಲ್ ಮಾಡಕ್ಕಾಗಲ್ವಾ? ಮದ್ಯದ ಮೊದಲು ನಾನು ನಿಮ್ಮ ಮಕ್ಕಳ ಹತ್ರ ಸ್ವಲ್ಪ ಬಾಯಿ ಮುಚ್ಕೋತೀರಾ? ನೋಡೋ, ನಾನು ನಿನಗೆ ಕೊನೆ ಸರಿ ಹೇಳ್ತಾ ಇದ್ದೀನಿ, ನೀನ್ ಹೀಗೆಲ್ಲ ಆಡಿದ್ರೆ ಆರ್ತಿ ನಿನ್ನ ನಿಜವಾಗ್ಲೂ ಇಷ್ಟಪಡೋದಿಲ್ಲ, ಆಮೇಲೆ ಮಾವನು ಈ ಮದ್ವೆಗೆ ಒಪ್ಪೋದಿಲ್ಲ, ಇದ್ರ ಮೇಲೆ ನಿನ್ನ ಇಷ್ಟ. ಅಯ್ಯೋ ಬಿಡಕ್ಕ, ಆ ಮುಖಕ್ಕೆ ನಾನ್ ಸಿಕ್ಕಿದ್ದೆ ಹೆಚ್ಚಾಯ್ತು, ಅವಳನ್ನ ಬೇರೆ ಇನ್ಯಾರು ಮದ್ವೆ ಆಗ್ತಾರೆ ಹೇಳು. ನೋಡೋ, ನಾನ್ ನಿಂಗೆ ಹೇಳ್ಬೇಕಾಗಿರೋದೆಲ್ಲ ಹೇಳ್ಬಿಟ್ಟಿದೀನಿ, ನಮ್ ಪ್ಲಾನ್ ಮಾತ್ರ ಹಾಳು ಮಾಡ್ಬಿಡ್ಬೇಡ, ಎಲ್ಲ ನಿನ್ ಕೈಲೇ ಇದೆ. ಬರ್ತೀರಾ? ಬರ್ತೀನಿ ಬ್ರದರ್. ಇಲ್ಲ, ಎಲ್ಲ ನಿನ್ ಕೈಲೇ ಇದೆ. ಏನು ಬರ್ತೀಯ ಗುಂಡನ್ ಮಗನೆ? ಹಿಂಗಿದಾಳೆ ಎಂತಿ ಸಾಲಲ್ವಾ, ತೆಗಿಯ. ಇನ್ನ ಅಲ್ಲೊಂದು ಬಯಸ್ಕೊಂಡ್ರೆ ಇವನೊಬ್ಬ ಪ್ಲೀಸ್. ಯಾರು ಲೈಟ್ ಹಾಕಿದ್ದು? ಅರ್ಧ ರಾತ್ರಿ
ಮನೆಯಲ್ಲಿ ಏನ್ ಮಾಡ್ತಿದ್ಯಾ? ಇದು ಆ ಹುಡುಗ ಬರೆದಿದ್ ಲೆಟರ್ ಅಲ್ವಾ? ಅವನು ನಿನ್ನು ಮರ್ತಿಲ್ವಾ? ಏನಿದು? ನಾನು ಇದನ್ನ ಅವನಿಗೆ ತಗೊಂಡು ಹೋಗಿ ಕೊಡ್ಬೇಕಾ? ನಾನು ಇದನ್ನ ಓದ್ಬೋದಾ? ನಿನ್ನ ಪ್ರೇಮ ಪತ್ರಗಳಿಗೆ ಪ್ರತ್ಯುತ್ತರ ಕೊಡಬಾರದು ಅಂದುಕೊಂಡಿದ್ದೆ, ಆದರೆ ಅದಕ್ಕೂ ನನ್ನ ಮನಸ್ಸು ಸಮ್ಮತಿಸುತ್ತಿಲ್ಲ. ಆದ್ದರಿಂದ ನಿನಗೆ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ನನಗೂ ಮಾತು ಬರುವುದಿಲ್ಲ, ಈ ಮೂಕಿಯನ್ನು ಅರ್ಥ ಮಾಡಿಕೊಳ್ಳುತ್ತೀಯ ಅಂತ ನಂಬಿದ್ದೇನೆ. ನಾನು ಒಂದು ಸಾರಿ ನಿನ್ನನ್ನು ಭೇಟಿಯಾಗಬೇಕು, ನಿನ್ನ ಜೊತೆ ತುಂಬಾ ಮಾತನಾಡಬೇಕು, ಅದು ನಮ್ಮ ಮೂಕ ಭಾಷೆಯಲ್ಲಿ. ಬೇಡ ಆರ್ತಿ, ನಿನಗೂ ಅವನಿಗೂ ಸರಿಯಾದ ಜೋಡಿ ಅಲ್ಲ. ನಿನ್ನ ಅಂತಸ್ತೇನೋ ಅವನ ಅಂತಸ್ತೇನೋ, ನೀನು ಅವನ್ನ ಪ್ರೀತಿ ಮಾಡೋದಿರ್ಲಿ, ಅವನ ಬಗ್ಗೆ ನೀನು ಯೋಚನೆನೂ ಮಾಡಬಾರ್ದು. ನನಗೂ ಇಷ್ಟ ಅಮ್ಮ, ನಮ್ಮಿಬ್ಬರ ಸಂಬಂಧ ರಕ್ತ ಸಂಬಂಧ ಅಲ್ಲದೆ ಇದ್ರು ಅದಕ್ಕಿಂತ ಹೆಚ್ಚಿನ ಅನುಬಂಧ ಇದೆ. ನೀನ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಣ್ಣ, ಅಣ್ಣ, ಕಾಲೇಜ್ಗೆ ಇವತ್ತೇ ಫೀಸ್ ಕಟ್ಬೇಕು, ಇಲ್ಲ ಅಂದ್ರೆ ನನ್ನ ಕಾಲೇಜಿಂದ ಆಚೆ ಕಳಿಸ್ಬಿಡ್ತಾರೆ. ನೀನೇ ಹೀಗಂದ್ರೆ ನಾನೇನ್ ಮಾಡ್ಲಿ? ನಾಟ್ಕ ಆಡ್ಬೇಡ, ದುಡ್ಡು ಕೊಟ್ಟು ಕಳ್ಸು. ಐನೂರ? ಐನೂರ ಇರಲ್ಲ, ಹುಡುಕಿದ್ರೆ ಒಂದ್ ರೂಪಾಯಿ ಇದೆ. ಏ ಅಲ್ಲ ನೋಡ್ರೋ, ಕಣ್ಣಪ್ಪ ಬರ್ತಾ ಇದ್ದಾನೆ. ಕಣ್ಣಪ್ಪ ಬರ್ತಾ ಇದ್ದಾನೆ, ಅವನತ್ತ ದುಡ್ಡು ಮುಂಡಾಯ್ಸು. ಅವನೇ ಫ್ರೀ ಕೊಡ್ತಾನ, ಸಂಪಾದನೆ ಮಾಡಲ್ವಾ, ಕೆಲಸ ಮಾಡ್ತಾ ಇಲ್ವಾ, ಅವ್ ಕೇಳಲ್ಲ. ಹೋಸು ಇಲ್ಲಿ ಕೊಡ್ಬೇಡ, ಅಲ್ಲಿ ಕೊಡು. ಏನ್ ಸಾಯಿಸ್ಬೇಕು ಅಂತ ಮಾಡಿದ್ಯಾ? ಕೋಳಿ ಸಾರಿ ಕಡೆ ನಿನ್ಗೊಂದ್ ಕಿಲುಪ್ ಕಾಸು ಕೊಡಲ್ಲ, ಗೊತ್ತಾಯ್ತಾ? ನೀನ್ ಮಾಡಿರೋ ಕೆಲ್ಸಕ್ಕೆ ನನಗ್ ಸಿಕ್ಕಿದ್ ದೊಡ್ಡ ಕಾಂಟ್ರಾಕ್ಟ್ ಹಾಳಾಗೋಯ್ತು. ನೀನ್ ಎಷ್ಟೇ ಬೇಡ್ಕೊಂಡ್ರು ಒಂದ್ ಪೈಸಾನು ಕೊಡಲ್ಲ. ಏನ್ ಮಾಡ್ದ, ಬೋರ್ಡ್ ಅಲ್ಲಿ ಐ ಲವ್ ಯು ಅಂತ ಯಾರ್ ಬರ್ದಿದ್ದು? ನೀನಲ್ಲ, ನೀನೇನ್ ಅವಳು ಬರ್ದಿಲ್ಲ ಬರೀಕೆ? ಹಲೋ 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 ಹಲೋ, ನಿಮ್ಮ ಕಾಂಟ್ರಾಕ್ಟ್ ಹೋಗಿದ್ದು ಅವನ ಐ ಲವ್ ಯು ಅಂತ ಬರ್ದ್ನಲ್ಲ ಅದಕ್ಕಲ್ಲ. ಮತ್ತಿನ್ಯಾಕೆ? ನೀವು ಮೇಲ್ ಹತ್ಬಿಟ್ಟು ಫುಲ್ ಪೇಂಟ್ ಸುರಿದ್ರಲ್ಲ ಅವ್ರ ತಲೆ ಮೇಲೆ, ಅದಕ್ಕೆ ಬಾಮಿಚ್ಕೊಂಡಿರೋ ಕುಳ್ಳನ್ ಮಗನೇ ಬಂದ್ಬಿಟ್ಟ ಮಧ್ಯದಲ್ಲಿ ನದ್ದಲ್ಲಿ ಕ್ಲೀತ. ನೋಡಲಿ, ನಾನ್ ನಿನ್ಗೆ ಒಂದ್ ರೂಪಾಯಿ ಕೊಡ್ಬೇಕಾಗಿಲ್ಲ, ಗೊತ್ತಾಯ್ತಾ? ಇನ್ನು ನೀನೇನನ್ನು ಕೊಡ್ಬೇಕು? ನೀನ್ ಒಂದಲ್ಲ ಹತ್ ಬೋರ್ಡ್ ಬರೆದ್ರು ನೀನೇನನ್ ಬಾಕಿ ಕೊಡ್ಬೇಕು ಗೊತ್ತಾ? ಇನ್ನೇನ್ ಹೇಳ್ತಾರೆ, ಕೆಲ್ಸ ಮಾತ್ರ ಮಾಡಿಸ್ಕೊಂತಾರೆ, ದುಡ್ಡು ಕೊಡಕ್ ಕೈ ಬರಲ್ಲ. ಈ ಕೈಗೆ ಕರಿ ನಾಗ್ರು ದುಡ್ಡು ಕೊಡುಗರು, ಪಾಪ ಹುಡುಗಿ ಫೀಸ್ ಕಟ್ಬೇಕಂತೆ. ಅಲ್ಲಿ ನೋಡಿ ಎಷ್ಟೋತ್ತಿಂದ ಅಲ್ಲೇ ನಿಂತ್ಕೊಂಡಿದ್ದಲ್ಲ ಹುಡುಗಿ. ಹುಡುಗಿನಾ? ಎಲ್ಲಿ? ಅಲ್ಲಿ ನೋಡು. ಮೊದ್ಲೇ ಹೇಳಕ್ ಏನಾಗಿತ್ತು ನಿನ್ ದೊಡ್ಡರಾಗ? ಆ ಹುಡುಗಿ ನನ್ ಬಗ್ಗೆ ಏನ್ ತಿಳ್ಕೊಳಲ್ಲ. ತಿಳ್ಕೊಳಕ್ ಏನಿದೆ ಅಲ್ಲಿ, ಹೊಸದಾಗಿ ಎಲ್ಲ ತಿಳ್ಕೊಂಡಿರೋ ವಿಷಯನೇ. ತಾಗದು ಮಾಡದೆ ಅಂದ್ರೆ ಮಕ್ಕಳ ಪೌಟ ಬಿಡ್ಬೇಕು, ಬೇಕು ತಗೊಂಡ್ಬಂದು. ನಮ್ ಗುರುಗಳ ಏನ್ ಅನ್ಕೊಂಡಿದ್ಯೋ, ಅವ್ರ ಒಂಥರ ದಾನ ಸೂರ ಕರಣ ಇದ್ದಂಗೆ, ಸ್ವಲ್ಪ ಪರ್ಸನಾಲಿಟಿ ತೊಡೆದು ಹೆವಿಯಾಗಿ ಮಾತಾಡ್ತಾರಷ್ಟೇ. ಪಾಕೆಟ್ ಅಲ್ಲಿ ಏನಿದ್ರು ಎತ್ತಿ ಎತ್ತಿ ಎಲ್ರಿಗೂ ಬಿಸಾಕ್ತಾ ಇರ್ತಾರೆ. ಆ ಮುಖ ನೋಡ, ಮುಗಿಯಕ್ಕೂ ಮನ್ಸು ಬರಲ್ಲ. ಎಷ್ಟ್ ಬೇಕಮ್ಮ ದುಡ್ಡು? 500 ನನ್ ಹತ್ರ ಕೆಲಸ ಮಾಡೋ ತಂಗಿ, 2 ತಿಂಗಳಿಂದ ಫೀಸ್ ಕಟ್ಟಿಲ್ಲ ಅಂದ್ರೆ ನಂಗೆ ತಾನೇ ಯಾವ ಮರ್ಯಾದೆ? ನೋಡು ಚೆನ್ನಾಗಿ ಓದ್ಬೇಕು, ಗೊತ್ತಾಯ್ತಾ? ನಿನಗೆ 500 ರೂಪಾಯಿ ತಾನೇ ಬೇಕು? 1 2 3 4 5 ಟೇಕ್ ದಿಸ್ ಎಂಜಾಯ್. ಆ
5 ರೂಪೀಸ್ ಎಂಜಾಯ್ ಏನಾಯ್ತು ನಿನ್ನೆ ಪ್ರೀತಿಸುವೆ ಬಾಯ್ಲಿ ನಿನ್ನ ಹತ್ರ ಮಾತಾಡಬೇಕು ಬಾಯ್ಲಿ ಇಲ್ಲ ಬೇಡ ಮನೆ ಹತ್ರ ಬಾ ಅಲ್ಲೇ ಮಾತಾಡೋಣ ಅಯ್ಯೋ ಕಳ್ಳನ್ ಮಗನೇ ಫ್ರೆಂಡ್ ತಂಗಿಗೆಲ್ಲ ಏನ್ ನೋಡಿದ್ಯನೋ ನನ್ ಮಗನೇ ನಿನಗೆ ಅಣ್ಣ ಬರ್ಲಿ ನೀನ್ ಮಾಡಿಸ್ತೀನಿ ಅದು ನಾನು ಹುಡುಗಿ ಹುಡುಗಿ ನಾ ಇನ್ನು ಮಾಡಿದೆ ಕಣ ನಿನ್ ತಂಗಿ ನಾ ಹೇಗಿದ್ಯಾ ಹೇಗ್ ಗೊತ್ತಿದ್ಯಾ ಅಂತ ಕೇಳಿದೆ ಅಷ್ಟೇ ಕಣ ನಿನ್ ಬಗ್ಗೆ ಹೇಳ್ತಾ ಇಲ್ಲ ಕಣ ಆ ಹುಡುಗಿ ಶ್ರೀಮಂತ ಹುಡುಗಿ ಅವ್ರ ಆಂಟಿ ಬ್ರಾಯ್ಲರ್ ಕೋಳಿ ಬರ್ತಾ ಇದ್ದಾಳೆ ಅವಳು ನಿನ್ನೋಡಕ್ ಬರ್ತಿರ್ಬೇಕಣ ಶಭಾಷ್ ಹಾಗಾದ್ರೆ ನಿನ್ ಲವ್ ಸಕ್ಸಸ್ ಆಗಿರ್ಲೇಬೇಕು ಇವ್ ಮೂಗ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಇವನ್ನ ಪ್ರೀತಿಸ್ತಾಳ ಅವಳು ಇವನ್ನ ಪ್ರೀತಿಸ್ಬೇಕಂದ್ರೆ ಇವನು ಮಾತಾಡೋ ಹಾಗೆ ಮಾಡ್ಬೇಕು ಆದ್ರೆ ಹೇಗೆ ನೀವು ಏನಾರು ಮಾಡ್ಬೇಕಲ್ಲ ಪ್ಲೀಸ್ ಪ್ಲೀಸ್ ಇದ್ರಿಂದ ಒಂದ್ ಕೆಲಸ ಮಾಡು ನೀನ್ ಆಚೆ ಹೋಗಿ ಆ ಅಮ್ಮನ್ ನೋಡ್ಕೊ ನಾನ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಷ್ಟೇ ತಾನೆ ನಾನ್ ನೋಡ್ಕೋತೀನಿ ಏನಿಯಾ ನಂಗ್ ಗೊತ್ತಿಲ್ಲ ಎಕ್ಸ್ಕ್ಯೂಸ್ ಮೀ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಯಾರು ಹಾ ಅವತ್ತು ಪೇಂಟಿಂಗ್ ಮಾಡ್ಬೇಕಾದ್ರೆ ಏನು ಇಟ್ಕೊಂಡು ನಿಂತಿದೆ ಅಲ್ಲ ಏನಿನ ಹೆಸರು ಸುಂದರ್ ನಾನು ಸುಂದರವಾಗಿಲ್ವಾ ನನಗಿನ್ನೂ ಮದುವೆ ಆಗಿಲ್ಲ ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ನನ್ ಜೊತೆನಾ ಮಾತಾಡ್ತಾನಂತೆ ಕಪಿ ಬನ್ನಿ ಬನ್ನಿ ಆಲ್ ಇನ್ ಆಲ್ ಕಂಪನಿಗೆ ಸುಸ್ವಾಗತ ಯಾಕಲ್ಲಿ ನಿಂತ್ಕೊಂಡ್ಬಿಟ್ರಿ ಕಮಾನ್ ಸಿಟ್ ಅಯ್ಯೋ ದೇವ್ರೆ ಇವನು ಮಾತಾಡಕ್ ಬರಲ್ಲ ಅನ್ಕೊಂಡೆ ಮಾತಾಡ್ತಿದ್ದಾನಲ್ಲ ಬೈ ದ ಬೈ ಪಬ್ಲಿಸಿಟಿಗೋಸ್ಕರ ಬಂದಿದ್ದೀರೋ ಅಥವಾ ಯಾವ್ದಾದ್ರು ಕೆಲ್ಸದ ಮೇಲೆ ಬಂದಿದ್ದೀರೋ ನಾಚ್ಕೋಬೇಡಿ ನಿಮ್ ಮನ್ಸಲ್ಲಿ ಏನಿದ್ಯೋ ಅದನ್ನ ಹೇಳ್ಬಿಡಿ ನನ್ನಿಂದ ನಿಮ್ಗೇನಾದ್ರೂ ಹೆಲ್ಪ್ ಆಗ್ಬೇಕಾಗಿತ್ತಾ ಆಲ್ ಇನ್ ಆಲ್ ಕಂಪನಿ ಓನರ್ ಈ ನಮ್ಮ ಸೊಗಸ್ಕಾರ ಏನ್ ವಿಷಯ ಹೇಳಿ ಇದುವರೆಗೂ ನಮ್ಮವನ್ಗೆ ಯಾವ ಸಂಬಂಧನೂ ಬಂದಿಲ್ಲ ಈ ಲೆಟರ್ ಸರಿ ಸರಿ ಬರ್ತೀನಿ ಅಲ್ಲಲ್ಲ ಹಾಗೆ ಹೊರಟುಬಿಟ್ರಲ್ಲ ಬಂದ ವಿಷಯನೇ ಹೇಳಿಲ್ಲ ಏನಾರು ತಗೊಳ್ತೀರಾ ಕಾಫಿ ಟೀ ಮಿರಿಂಡ ಪ್ಲೀಸ್ ನೋ ಬರ್ತೀನಿ ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ ಈಗ ಆಫೀಸ್ ನೋಡ್ಕೊಂಡು ಹೋಗಿದ್ದಾರೆ ಆಮೇಲೆ ರಾಜ್ಕುಮಾರ್ ಜೊತೆ ಮದುವೆ ಮ್ಯಾಟ್ರ್ ಮಾತಾಡಕ್ಕೆ ಬರ್ತಾರೆ ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಈ ಮೂಗ ಅನ್ನೋ ವಿಷಯ ಅವಳು ಗೊತ್ತಾಗಿಲ್ಲ ಆದ್ರೆ ನಾಳೆ ಮದುವೆ ಆದ್ಮೇಲೆ ಅವಳು ಗೊತ್ತಾಗ್ಬಹುದು ಸೊ ನಾನ್ ನಿಮ್ಮನ್ನ ಫಸ್ಟ್ ನೈಟ್ ಗೆ ನಿಮ್ ಬೆಡ್ ಮೇಲೆ ಮೀಟ್ ಮಾಡ್ತೀನಿ ಡಬ್ಬಿಂಗ್ ಬರೀ ಡಬ್ಬಿಂಗ್ ಮಾತ್ರನೋತಿ ನನ್ ಮಾತು ಕೇಳು ನನ್ ಮಹಿಳೆ ಮಾತು ಕೇಳಾತಿ ಇಲ್ಲಮ್ಮ ನಾನ್ ನಿನಗೆ ಮೋಸ ಮಾಡ್ತಿಲ್ಲ ಅವತ್ ಫಂಕ್ಷನ್ ಅಲ್ಲಿ ಯಾರೋ ಹೇಳಿದ್ರು ಅವನಿಗೆ ಕಿವಿ ಕೇಳ್ತೆ ಮಾತು ಬರಲ್ಲ ಅಂತ ನನ್ ಮೇಲೆ ಯಾಕೋಪ ನಾನ್ ಕಣ್ಣಾರೆ ನೋಡಿದ್ದೀನಿ ಹೇಳ್ತಾ ಇದ್ದೀನಿ ನೋಡು ಗೊತ್ತು
ಅವನಿಗೆ ಮಾತು ಬರುತ್ತೆ ಅನ್ನೋ ವಿಷಯ ನಮಗೆ ಗೊತ್ತಾಗಿದ್ದು ಒಳ್ಳೇದು ತಾನೆ. ನನಗೆ ಗೊತ್ತು, ಅದಕ್ಕೋಸ್ಕರನೇ ಅವನಿಗೆ ಲೆಟರ್ ಕೊಡ್ಲಿಲ್ಲ. ನಾ ನಿನಗೆ ಮೊದಲೇ ಹೇಳಿದೀನಿ ಅವನ್ನ ಮರ್ತು ಬಿಡು ಅಂತ. ಇದನ್ ಯಾವ್ದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡ, ಊಟ ಮಾಡೋಣ ಬಾ. ಬಂದೆ ನಮ್ಮ ಯಜಮಾನ್ರ ಬಗ್ಗೆ ನಿನ್ ಗೊತ್ತಿಲ್ಲ, ಅವ್ರು ನಿನ್ನ ಇಲ್ಲಿ ನೋಡಿದ್ರೆ ನಿನ್ನ ಸಾಯಿಸಿ ಬಿಡ್ತಾರೆ. ಅಲ್ಲಿ ನೋಡ್ತೀಯಾ ಏ ನೇಪಾಳಿ ತಳ್ಳಾಚೆಯನ್ನ. ಏನು ಯಾಕೋ ಹೀಗೆ ಘಟ ಮಾಡ್ತಿದ್ಯಾ ಸಾಧು? ನಿನ್ನ ಅವಳ ಮರ್ತಿಲ್ವಾ? ಯಾವಳ ಕೆಲ್ಸಕ್ ಬಾರ್ದವಳ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡ್ ಕೂತಿದ್ಯಲ್ಲ ಶಾರದಮ್ಮ, ತಗದ್ ನಾಲ್ಕ ಬಿಡು, ಅವಾಗ ಬುದ್ಧಿ ಬರ್ತೀವಿ ಅವ್ರಿಗೆ. ಅದ್ಕೇನ್ ಮಾಡುತ್ತೀಯಾ? ಯಾವ್ದೇ ತಪ್ಪಿಲ್ಲ, ನಾವೆಲ್ಲ ಸೇರ್ಕೊಂಡು ಅವನ್ ಮನಸ್ಸಲ್ಲಿ ಆ ಹುಡುಗಿ ಬಗ್ಗೆ ಆಸೆಗಳನ್ನ ಹುಟ್ಟಿಸಿದ್ವಿ. ಸರಿ, ಮತ್ತೆ ಇದ್ರಲ್ಲಿ ನಂದೇನು ತಪ್ಪಿಲ್ಲಪ್ಪ? ಇವ್ರದೇನ್ ತಪ್ಪಿಲ್ಲ, ಲೆಟರ್ ಕೊಡು ಅಂತ ಹೇಳಿದವ್ರು ಮಾತ್ರ ಇವರು. ಮತ್ತೆ ಹಾಡಿದ್ದನೇ ಹಾಡ್ಬೇಡ ಗಣೇಶ. ನಾಳೆಯಿಂದ ಕೆಲ್ಸಕ್ ಹೋಗಪ್ಪ, ಕೆಲ್ಸ ಮಾಡ್ತಾ ಇದ್ರೆ ಅವಳನ್ನ ಮರಿಬಹುದು. ಕರೆಕ್ಟ್, ನಿನಗೋಸ್ಕರ ಒಂದು ಹೊಸ ಕಾಂಟ್ರಾಕ್ಟ್ ಸೈನ್ ಮಾಡಿ ಇದನ್ನ ತಗೊಂಬಂದಿದ್ದೀನಿ ಗಣೇಶ. ನೀನ್ ಇದನ್ನ ಬರೆದ್ ಬಿಟ್ರೆ ನೀನು ಎಲ್ಲೋ ಹೋಗ್ತೀಯ, ನಾನು ಎಲ್ಲೋ ಹೋಗ್ತೀನಿ. ತಗೋಳೋ, ತಗೋ. ಥ್ಯಾಂಕ್ಸ್ ಕೊಡೋ. ಥ್ಯಾಂಕ್ಸ್ ಕೊಟ್ಬಿಟ್ಟ. ಅವನು ನೋಡು, ಐಶ್ವರ್ಯ ರೈ ಪೇಂಟಿಂಗ್ ಮಾಡು ಅಂದ್ರೆ ಆರ್ತಿ ಪೇಂಟಿಂಗ್ ಮಾಡ್ತಾ ಇದ್ದಾನೆ. ನಮ್ ಕಲರ್ಫುಲ್ ಕಣ್ಣಪ್ಪ ಏನಾದ್ರೂ ಬಂದ್ಬಿಟ್ರೆ ನಮ್ಮ ಗತಿ ಅಷ್ಟೇ. ನಾನು ಕೊಟ್ಟಿರೋ ಫೋಟೋ ಯಾವುದು, ನೀನ್ ಬರೀತಾ ಇರೋದು ಯಾವುದು? ಇವಳನ್ನೇ ಮಾಡ್ಲಾಗಿ ಇಟ್ಕೊಂಡು ಕಂಪನಿಯವ್ರ ಹತ್ರ ಜಾಸ್ತಿ ದುಡ್ಡು ಎಳಿಬಹುದು. ಎಸ್, ಆರ್ತಿ, ನಿನ್ನ ಫೋಟೋ ಅಲ್ಲಿ ಹೇಗೆ ಬಂತು? ನಿನ್ನ ಬೈಬೇಕು ಎದುರಿಸ್ಬೇಕು ಅಂತಲ್ಲ, ನಿನ್ನ ಫೋಟೋ ಅಲ್ಲಿ ಹೇಗೆ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ. ಹೌದು,
ನೀನೇನಾದ್ರೂ ಫೋಟೋ ತೆಗೆಸ್ಕೊಳಕ್ ಹೋಗಿದ್ಯಾ? ತೆಗೆಸ್ಕೋಬೇಕು ಅನ್ಕೊಂಡಿದ್ರೋ ಏನೋ, ಆದ್ರೆ ನನಗ್ ಗೊತ್ತಾಗ್ದಾಗ ತೆಗೆಸ್ಕೊಳಕ್ ಆಗುತ್ತೆ. ಒಂದ್ ವೇಳೆ ಹೆಲಿಕಾಪ್ಟರ್ ತೆಗೆದಿರ್ಬೋದು, ನನ್ನ ಮುಂದೆ ಫೋಟೋ ತೆಗೆದ್ರೆ ಯಾರಿಗಿದೆ? ನಾನು ಮಾಮೂಲಿ ಬಾಡಿಗಾರ್ಡ್ ಅಲ್ಲ, ಐ ಆಮ್ ಟ್ರೈನ್ಡ್ ಬಾಡಿಗಾರ್ಡ್. ವಾಚ್ಮನ್ ಸರ್, ಇದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಚೆನ್ನಾಗ್ ಗೊತ್ತು ಸರ್. ಸರ್, ಅವನು ಮಾಮೂಲಿ ಆರ್ಟಿಸ್ಟ್ ಅಲ್ಲ ಸರ್, ದೊಡ್ಡ ಆರ್ಟಿಸ್ಟ್ ಅನ್ನೋ ವಿಷಯ ಗೊತ್ತು. ಇದರಿಂದ ನಮ್ಮನೆ ಮರ್ಯಾದೆ ಹೋಯ್ತು. ಏನೇ ಆಗ್ಲಿ, ದ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ಪ್ರಭು ಅವ್ರ ಮಗಳ ಫೋಟೋ ರೋಡ್ಗೆ ಬಂದಿದೆ ಅಂದ್ಮೇಲೆ ಅದಕ್ಕಿಂತ ಬೇರೆ ಅವಮಾನ ಇನ್ನೇನ್ ಬೇಕು? ಆಗಿದ್ದಾಗೋಯ್ತು, ನನ್ನ ಮಗಳ ಫೋಟೋ ಅಲ್ಲಿ ಹ್ಯಾಗ್ ಹೋಯ್ತು ನಾ ತಿಳ್ಕೊಳ್ಳಬೇಕು. ಸರಿ, ಏನ್ ನೋಡ್ತಾ ಇದ್ಯಾ? ಏನ್ ಹಿಂಗಂದ್ರೆ ಬೋನಸ್? ಬೋನಸ್ ನೀನ್ ಮಾಡೋ ಕೆಲ್ಸಕ್ಕೆ ಸಂಬಳನೇ ವೇಸ್ಟು, ಅದ್ರಲ್ಲಿ ಬೋನಸ್ ಬೇರೆ ಕೇಳ್ತೀಯಾ? ಹೋಗಲ್ಲ ಬೋಗಸ್. ಕೆಲ್ಸಕ್ಕೆ ಸೇರ್ಸ್ಕೋಬೇಕಾರೆ ಹೇಳ್ಬಿಟ್ಟೆ, ಅದ್ ಕೊಡ್ತೀನಿ, ಇದ್ ಕೊಡ್ತೀನಿ, ಏನೇನೋ ಕೊಡ್ತೀನಿ ಅಂತ. ಏನಂತ? ಅಟೆಂಡೆನ್ಸ್ ಬೋನಸ್ ಕೊಡ್ತೀನಿ, ಗ್ರಾಚ್ಯುಟಿ ಕೊಡ್ತೀನಿ, ಪಿ ಎಫ್ ಕೊಡ್ತೀನಿ, ಇನ್ನು ಏನೇನೋ ಕೊಡ್ತೀನಿ ಅಂತ ಹೇಳಿದ್ದೆ. ಈಗೇನು ಕೊಡಲ್ಲ, ಮರ್ಯಾದೆಯಿಂದ ಜಾಕಾಲಿ ಮಾಡು. ಬೋನಸ್ ಆದ್ರೂ ಕೊಟ್ಬಿಡೋಣ. ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಯೂನಿಯನ್ ಕಂಪ್ಲೇಂಟ್ ಮಾಡ್ತೀನಿ. ನೀನು ನಿನ್ ಯೂನಿಯನ್ ನನ್ನ ಏನೋ ಮಾಡಂಗಿದ್ರ ನಿನ್ ಕಂಪನಿ ಮುಚ್ಚಿಸ್ಬಿಡ್ತೀನಿ. ಬೇಕು ಬಂತ ತಗೊಂಬಂದು ಹೋಗಯ್ಯ, ಹೋಗಯ್ಯ, ಹೋಗಯ್ಯ. ನೀನಂತ ಡಬ್ಬ ಕಂಪ್ನಿ ಸಾವಿರ ಕಂಪ್ನಿ ಸಿಗುತ್ತೆ ನಮ್ಗೆ, ಕೆಲ್ಸಗಾರಿಗೆ ಕೆಲ್ಸ ಸಿಗಲ್ವಾ? ಈ ಡಬ್ಬಾ ಕಂಪ್ನಿಗೆ ಯಾರೋ ದೊಡ್ಡ ಮಂದಿ ಬರ್ತಾವಲ್ಲ, ಇವ್ರ ಗೆಟಪ್ ನೋಡಿದ್ರೆ ಯಾವುದೋ ಹೆವಿ ಪ್ರಾಜೆಕ್ಟ್ ನಮ್ ಕಣ್ಣಪ್ಪನ ಕೈ ಸಿಗೋತಾ ಇದೆಯಲ್ಲ. ನಾವು ಹೋಗಿ ಅದ್ ಕೇಳ್ಕೊಂಡು ಈ ಪ್ರಾಜೆಕ್ಟ್ ನ ನಮ್ ಕೈ ತಗೊಂಡು ಇವ್ನ್ ಆಟ ಆಡ್ಬಿಡ್ಬೇಕು. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ. ತಾವು? ನನ್ ನೋಡಿದ್ರೆ ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ? ಏ, ಅಷ್ಟು ಗೊತ್ತಾಗಕ್ಕಿಲ್ವಾ? ನಿಮ್ ಹೈಟು, ಪರ್ಸನಾಲಿಟಿ, ಗೆಟಪ್ ನೋಡಿದ್ರೆ ದೊಡ್ಡ ಕಾಂಟ್ರಾಕ್ಟ್ ಇರ್ಬೇಕು. ಸರ್, ನೀವು ಡೈರೆಕ್ಟ್ ಆಗಿ ನಮ್ ಕಣ್ಣಪ್ಪನ ಹತ್ರ ಈ ಕಾಂಟ್ರಾಕ್ಟ್ ಬಗ್ಗೆ ಡೀಲ್ ಮಾಡ್ಬೇಡಿ, ನಾನು ಮಾತಾಡ್ಕೊಂಡ್ ಬರ್ತೀನಿ. ಓ, ಈ ಡೀಲ್ ಬಗ್ಗೆ ಕಣ್ಣಪ್ಪನ ಹತ್ರ ಮಾತಾಡ್ಬೇಕಾ? ಯಾರು ಆ ಕಣ್ಣಪ್ಪ? ಅವನಂತ ಏನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ ಬಿಡಿ. ನೋಡಿ, ವ್ಯವಹಾರ ನಾನು ಕರೆಕ್ಟ್ ಆಗಿ ಕುದುರಿಸಿ ಡೀಲ್ ಮಾಡ್ತೀನಿ, ಅಲ್ಲಿ ತನಕ ಯು ಪ್ಲೀಸ್ ವೇಟ್ ಫಾರ್ ಮೀ. ಥ್ಯಾಂಕ್ ಯು. ನಾನಿನ್ನ ಮೇಲೆ ಕೆಲ್ಸಕ್ ಬಂದಿದ್ದೀನಿ ಅಂದ್ರೆ ನಾನು ಸಾಯಿಸ್ಬೇಕು ಅಂತ ಪ್ರಾಣಕ್ಕೆ ಬಂದಿದ್ಯಾ? ಸುಮ್ನೆ ಕುಂದ, ನಾನೊಂದು ದೊಡ್ಡ ಡೀಲ್ ಒಪ್ಕೊಂಡ್ ಬಂದಿದ್ದೀನಿ. ಏನ್ ಡೀಲ್? ಆ ಡೀಲ್ ಏನಾದ್ರೂ ನಿನ್ಗ ಒಪ್ಸಿದ್ರೆ ನಿನ್ನ ರೇಂಜೇ ಚೇಂಜ್ ಆಗ್ಬಿಡುತ್ತೆ. ಏನ್ ಡೀಲ್ ಅದು ಅಂದ್ರೆ? ನೀನ್ ನನಗೆ ಕರೆಕ್ಟ್ ಆಗಿ ಕಮಿಷನ್ ಕುಯ್ದ್ರೆ, ಇಲ್ಲ ಅಂದ್ರೆ, ಇಲ್ಲ ಅಂದ್ರೆ ಹವಾಲಾ ಕಂಪನಿ ಕೊಟ್ಬಿಡ್ತೀನಿ. ಹೊರಗಡೆ ಕಾಯ್ತಾ ಇದ್ದಾರೆ. ಸಾಕು, ಗಂಭೀರ ಕೂತ್ಕೊ. ಅವ್ರು ಬಂದಾಗ ಜಾಸ್ತಿ ಮಾತಾಡ್ಬಿಡಿ, ಅವ್ರು ಏನೇನು ಕೊಡ್ತಾರೆ ಎಲ್ಲಾ ತಗೊಳ್ಳಿ, ಆಮೇಲೆ ಕಮಿಷನ್ ಮಾತ್ರ ಕರೆಕ್ಟ್ ಆಗಿ ಕುಯ್ಬಿಡಿ. ಓಕೆ, ಹಂಗೆ ಮೂರು ಮಿರಿಂಡ ತರಿಸು. ಡೀಲ್ ಮಾಡ್ಬಿಟ್ಟೆ. ಯಾವ ಡೀಲು? ಅಲ್ಲ ಸರ್, ಅವ್ರನ್ನ ಡೀಲ್ ಮಾಡ್ಬಿಟ್ಟೆ, ನನಗೆ ಮಾತ್ರ ಕಮಿಷನ್ ಕೊಟ್ಬಿಡಿ ಸರ್. ಇಬ್ಬರಿಗೂ ಕೊಡ್ತೀನಿ, ಡೋಂಟ್ ವರಿ. ಇಬ್ಬರಿಗೂ ಬೇಡ ಸರ್, ಅವನು ಒಟ್ಟೊಟ್ಟಿಗೆ ನುಂಗ್ ಬಿಡ್ತಾನೆ ಸರ್. ನನಗೆ ಸೆಪರೇಟ್, ಅವನಿಗೆ ಸೆಪರೇಟ್ ಕೊಟ್ಬಿಡಿ ಸರ್. ಸೆಪರೇಟ್ ಕೊಡ್ತೀನಿ ಬಿಡು. ಸರ್ ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ 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 ಬನ್ನಿ. ನೀವು? ನಾನು ಆಲ್ ಇನ್ ಆಲ್ ಕಂಪ್ನಿ ಪ್ರೊಪೈಟರ್, ಕಲರ್ಫುಲ್ ಖಾನಪ್ಪ ಅಂತ. ಈ ಹೆಚ್ ಎಂ ಟಿ ರೋಡ್ ಅಲ್ಲಿ ಒಂದು ವೆಲ್ಡಿಂಗ್ ನೋಡಿದ್ವಿ, ಆ ಪೇಂಟಿಂಗ್ ಮಾಡ್ತಿದ್ದು ನೀವೇನಾ? ನಾವೇ 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 ಮಾಡ್ತಿದ್ದು. ಶಟ್ ಅಪ್. ಇಬ್ರು ವಿ ಐ ಪಿ ಮುಂದೆ ನಂದಲಿ ಕ್ಲಿಂತ ಬರ್ತಾ ಇದ್ದಾರೆ, ಅದು ಆಚೆಗೆಲ್ಲ ನಿಮ್ಗೆ ಶಟ್ ಅಪ್ ಅಂಡ್ ಗೋ ಔಟ್. ಆ ಪೇಂಟ್ ಮಾಡಿಸಿದ್ದು ನಾನೇ. ನಿಮ್ಗೆ ಲೈಕ್ ಆಯ್ತಾ? ಓಕೆನಾ? ಎಸ್ ಎಸ್, ತುಂಬಾ ಲೈಕ್ ಆಗಿದೆ. ಆ ಪೇಂಟಿಂಗ್ ಅಲ್ಲಿರೋ ಹುಡುಗಿ, ಆ ಹುಡುಗಿನೂ ಲೈಕ್ ಆಗೋಗ್ಬಿಟ್ಲಾ?
ಯು ಡೋಂಟ್ ವರಿ, ನಾನು ನೆಗೋಷಿಯೇಟ್ ಮಾಡಿ ನಿಮ್ ಕಂಪನಿಗೆ ಮಾಡ್ಲಾಕ್ ಬರೋ ಹಾಗೆ ಮಾಡ್ತೀನಿ. ಯಸ್. ನೀವಾಗಿ ಆ ಹುಡುಗಿ ಪೇಂಟ್ ಮಾಡಿಸಿದ್ರು ಇಲ್ಲ ಅವಳಾಗೇನೆ? ನೋ 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 ನೋ, ನಾನೇ ಮುಂದೆ ನಿಂತು ಆ ಪೇಂಟಿಂಗ್ ಮಾಡಿಸಿದ್ದು. ಸ್ವಲ್ಪ ಎದ್ ನಿಂತ್ಕೋತೀರಾ? ಅಗ್ರಿಮೆಂಟ್ ಮಾಡೋದಕ್ಕ? ಅಗ್ರಿಮೆಂಟ್ ಏನು, ಅವಾರ್ಡೇ ಕೊಡ್ತೀನಿ. ಏನು ವಿಷಯ? ಯಾರು ನೀವು? ರೌಡಿಗಳನ್ನ ಕಳಿಸಿ ಯಾರನ್ನ ಹೊಡೆದು ಸಾಯಿಸು ಅಂತ ಹೇಳಿದ್ರು. ಮೈಕನ ತಾಯಿ ನಾನು. ಓಹೋ, ನಮ್ಮ ಆರ್ತಿ ಚಿತ್ರನ ರೋಡಲ್ಲಿ ಬರದ್ನಲ್ಲ, ಅವನ್ ತಾಯ ನೀವು? ಹೌದು, ತಾಯಿ ಮಗಳು ಇಬ್ರು ಬಂದಿದ್ದೀವಿ. ನನ್ನ ಮಗನ ಜೊತೆ ನಮ್ಮನ್ನು ಹೊಡೆದು ಸಾಯಿಸ್ಬಿಡಿ. ಊರಿಗೆ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡಿರೋ ನೀವು ನನ್ ಮಗ ಏನ್ ತಪ್ಪು ಮಾಡಿದ ಅಂತ ಹೊಡಿಸ್ತಾ ಇದ್ದೀರಾ? ಒಂದು ದೊಡ್ಡ ಮನೆತನದ ಹುಡುಗಿ ಫೋಟೋನ ಬೀದಿಲ್ ಬರ್ದು ನಮ್ ಮನೆ ಮಾನ ಮರ್ಯಾದೆ ತೆಗ್ದಿದ್ದು ನಿಮಗ್ ತಪ್ಪ ಅನ್ನಿಸ್ತಾ ಇಲ್ವಾ? ಅವನು ಮಾಡಿರೋ ಕೆಲ್ಸಕ್ಕೆ ಬರೀ ಅವನನ್ ಹೊಡೆಯೋದಲ್ಲ, ಸಾಯಿಸಿದ್ರು ತಪ್ಪಿಲ್ಲ. ಇನ್ನು ಯಾಕಮ್ಮ ಇಲ್ಲಿ ನಿಂತಿದ್ದೀರಾ? ಹೋಗಿ ಹೊರಗಡೆ. ನಾನು ಇಲ್ಲಿ ಇರೋದಕ್ ಬಂದಿಲ್ಲ, ಹೋಗ್ತೀನಿ. ಎಂತ ಕರುಳಿನ ಸಂಟ ಏನು ಅಂತ ನಿಮಗ ಅರ್ಥ ಆಗಲ್ವಾ? ನೀವು ಬತ್ತಾಯ್ತಾನೆ. ತಂದೆ ಸತ್ ಮೇಲೆ ಇರೋ ಕಷ್ಟದಲ್ಲಿ ಅವನ್ನ ಎಷ್ಟು ಜೋಪಾನವಾಗಿ ಬೆಳೆಸಿದೀನಿ ಅಂತ ನಿಮಗೇನ್ರಿ ಗೊತ್ತು? ರೋಡ್ ನಲ್ಲಿ ಪೇಂಟ್ ಮಾಡ್ತಿದ್ನಲ್ಲ ಅವನ ಅಮ್ಮ. ಅಮ್ಮ ಅಮ್ಮ ಅನ್ನೋದನ್ನ ಬಿಟ್ರೆ ಇನ್ನ ಏನು ಹೇಳೋಕಾಗ್ತಿರೋ ಅಂತ. ಹೋಗಾರಿ ನನ್ ಮಗ, ಅವನ್ನ ಈ ರೀತಿ ಓಡಿಸ್ತಿದ್ದೀರಲ್ಲ, ನಿಮ್ಮನ್ನ ಆ ದೇವರು ಕ್ಷಮಿಸಲ್ಲ, ಕ್ಷಮಿಸಲ್ಲ. ಅವತ್ತು ಅವನು ನಂತರ ಅಷ್ಟು ಚೆನ್ನಾಗಿ ಮಾತಾಡ್ದ, ಇವತ್ತು ಅವನಿಗೆ ಮಾತೇ ಬರಲ್ಲ ಅಂತ ಅವ್ರಮ್ಮ ಹೇಳ್ತಿದ್ದಾರೆ. ಏನಿದು, ಟೋಟಲ್ ಕನ್ಫ್ಯೂಸ್ ಆಗಿದೆಯೇ? ಏನ್ರಿ ಕಣಪ್ಪ, ಹೇಗಿದ್ದೀರಾ?
ಸರ್ ಬಿಲ್ಲು ಯಾರ್ದಪ್ಪ ಬಿಲ್ಲು ನಿಮ್ದೇ ಎಷ್ಟಪ್ಪ ಆಗಿದೆ 13,000 ಸರ್ ನಿಮ್ ಫ್ರೆಂಡ್ಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿದೆ ಸ್ಕ್ಯಾನಿಂಗ್ ಯಾರ್ಗಮ್ಮ ಆ ಚೋಟು ತಾ ಇದ್ರಲ್ಲ ಆನಂದ್ ಮಗನ್ಗ ಹೌದು ಸರ್ ಅಯ್ಯೋ ಸತ್ರ ಸಾಯ್ತ ಹೋಗಮ್ಮ ಅವನೇನ್ ವಿ ಐ ಪಿ ಅಲ್ಲ ಲೇಯ್ ಗಣೇಶ ಏ ಮುಚ್ಚಿರ ಬಾಯ್ ಅವನು ಇವಾಗ ಮಾತಾಡೋ ಪರಿಸ್ಥಿತಿ ಇಲ್ಲ ಮಕ್ಕಳ ನಿಮ್ ಗುಜ್ರಿ ಸೋಕಿ ಇದ್ದ ರಸ್ತೆ ಪಕ್ಕದಲ್ಲಿ ಆ ಹುಡುಗಿ ಫೋಟೋ ಬರ್ದಿದ್ದಕ್ಕೆ ಕೊಟ್ರು ನಮ್ಗೆ ಈ ದುರವಸ್ಥೆ ಬಂದಿದ್ದು ಅದ್ರೆ ತಪ್ಪೆಲ್ಲ ನಂದೆ ಅತ್ತಿಯ ಹೌದು ಜಾರ್ಜ್ ಮತ್ತೆ ಗಣೇಶ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಅವನು ಆ ಹೋರ್ಡಿಂಗ್ ನ ಇರೇಸ್ ಮಾಡ್ತೀನಿ ಅಂತ ಹೇಳ್ದ ಆದ್ರೆ ನೀವು ದುಡ್ಡಿನ ಆಸೆಗೋಸ್ಕರ ಹೊಸ ಮಾಡೆಲ್ ಹೊಸ ಹುಡುಗಿ ಚೆನ್ನಾಗಿದ್ದಾಳೆ ಹಾಗೆ ಹೀಗೆ ಪೇಂಟಿಂಗ್ ಮಾಡು ಅಂತ ನೀ ತಾನೇ ಹೇಳಿದ್ದು ಅದಕ್ಕೆ ನಾವೆಲ್ಲ ಅನ್ಭವಿಸ್ತಿರೋದು ಯಾಕೆ ನೀವು ನೀವೇ ಜಗಳ ಮಾಡ್ಕೊಳ್ತೀರಾ ಏನಾಯ್ತು ಬಿಲ್ ಕಟ್ಬೇಕು ಅಷ್ಟೇ ತಾನೇ ನಾನ್ ಕಟ್ತೀನಿ ಅಯ್ಯೋ ಬೇಡ ತಾಯಿ ನೀವ್ಯಾಕೆ ಬಿಲ್ ಕಟ್ತೀರಾ ಈ ನನ್ನ ಮಕ್ಕಳನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿ ತಪ್ಪಕ್ಕೆ ನಾನ್ ಕೊಡ್ತೀನಿ ಏ ಅವ್ರಿಗೆ ನಮ್ಮ ದುಡ್ಡು ಕಡಿಮೆ ಕೆಲಸದವ್ರ ದುಡ್ಡು ತಗೊಂಡು ಕಟ್ಬೇಕಾಗಿರೋ ಪರಿಸ್ಥಿತಿ ಅವ್ರಿಗೇನು ಇಲ್ಲ ಊರ್ವಶಿ ಬಿಲ್ ಕಟ್ಟೋದಕ್ಕೆ ದುಡ್ಡನ್ನ ನಾನ್ ಕೊಟ್ಟೆ ಅನ್ನೋದ್ ಮಾತ್ರ ಮರಿಬೇಡಮ್ಮ ಊರ್ವಶಿ ಕೊಡಲಿ ನೋಡಿ ಇದರಲ್ಲಿ ತಿಂಡಿ ಇದೆ ನಾನ್ ಬಿಲ್ ಕಟ್ಬಿಟ್ಟು ಬರ್ತೀನಿ ನೀವು ತಿಂತಾ ಇರಿ ಯಾಕಷ್ಟ ಆತರ ಮಾಡ್ತೀಯ ನಿಧಾನಕ್ಕೆ ತೆಗಿಬಾರ್ದ ನನ್ ಕೈಲಿ ಕೊಡು ನಾನು ನಿಧಾನಕ್ಕೆ ತೆಗಿತೀನಿ ಗಣೇಶ ಆ ಹುಡುಗಿನೂ ಮೂಕಿ ತರ ಆಕ್ಟ್ ಮಾಡ್ತಾ ಇದ್ದಾಳೆ ಕೊಡು ಇವನ್ನ ಸುಮ್ಮನೆ ಬಿಡಬಾರದು ಶುರು ಹಚ್ಕೋ ಏನು ಸತ್ತಿನೋ ಅಲ್ವಂತ ನೋಡಕ್ ಬಂದ್ರ ನೋಡಿ ನಮ್ಮ ಅವತಾರ ನೋಡಿ ಹೇಗೆ ಸಂತೋಷ ಆಯ್ತಾ ಇಷ್ಟು ತೊರೆಗೂ ನೀನೇ ತಾನೇ ಮಾತಾಡಿದ್ದು ನಾನ ಅವತ್ ಆಫೀಸ್ ಬಂದಾಗ ನನ್ನ ಹೀಗೆ ಫೋನ್ ಮಾಡಿದ್ದು ನಾನೇನ್ ಮಾಡಿದೆ ನಿಮ್ಮೆಲ್ಲರ ಅವಸ್ಥೆಗೆ ಅವತ್ ನೀನ್ ಮಾತಾಡಿದ್ದೆ ಕಾರಣ ಆ ಹುಡುಗಿಗೆ ಗಣೇಶ ಮೂಗ ಅಂತ ಗೊತ್ತಾಗ್ಬಿಟ್ರೆ ಎಲ್ಲೊಂದು ಪ್ರೀತಿನ ತಿರಸ್ಕರಿಸ್ಬಿಡ್ತಾಳ ಅನ್ನೋ ಭಯದಿಂದ ನಾವು ಹಾಗೆ ಮಾಡಿದ್ವಿ ಇವಳನ್ನ ಮದುವೆ ಆಗಕ್ಕೆ ಎಷ್ಟು ಹುಡುಗರು ಕ್ಯೂಲ್ ನಿಂತಿದ್ದಾರೆ ಅಂತ ಗೊತ್ತಾ ಅವಳು ಇವನನ್ನ ಪ್ರೀತಿಸ್ತಿರೋದೇ ತಪ್ಪು ಇವನು ಆ ಹುಡುಗಿನ ಪ್ರೀತಿಸೋದ್ರಿಂದಾನೆ ನಮ್ಗೆ ಈ ಪರಿಸ್ಥಿತಿ ಆಗಿದ್ದು ಅವಳ ಮನಸ್ಸನ್ನ ಒಬ್ಬ ಮೂಗ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ ಅನ್ಕೊಂಡೆ ಹಾಗೆ ಅವನನ್ನ ಪ್ರೀತಿಸಿದ್ಲು ಆದ್ರೆ ನೀವೆಲ್ಲ ನಾಟಕ ಆಡ್ತಾ ಇದ್ದೀರಾ ನಾವು ಒದೆ ತಿಂದು ಆಸ್ಪತ್ರೆಯಲ್ಲಿ ನರಳ್ತಾ ಇರೋದು ನಾಟಕ ಅಂತ ತಿಳ್ಕೊಂಡಿದ್ಯಾ ಅವಳು ಈ ಪ್ರೀತಿನ ಉಳಿಸ್ಕೊಳಕ್ ಎಷ್ಟು ಕಷ್ಟ ಪಡ್ತೀಯಾಳೆ ಅಂತ ಗೊತ್ತಾ ನನಗೆ ಮಾತು ಬರುತ್ತೆ ಅಂತ ನೀನ್ ಅಂದ್ಕೊಂಡಿದ್ಯಲ್ಲ ನನಗೆ ಮಾತು ಬರಲ್ಲ ಅಂದ್ರೆ ನೀನು ನನ್ನ ಇಷ್ಟ ಪಡಲ್ವಾ ಅದು ನಮ್ಮ ಮೌನಕ್ಕೆ ಚೆನ್ನಾಗಿ ಗೊತ್ತು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾನೆ ಸಿನಿಮಾ ಅಷ್ಟು ದೊಡ್ಡಲ್ಲ ಆನೆ ಗಣೇಶ 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 ಏನ್ ಊಟ ಕೇಳ್ತಾವ್ರ ಅವಳ ಹೆಸರು ಆರತಿ ಅಂತ ಹೇಳ್ತೀಯಾಳೆ ಇವರಿಬ್ಬರನ್ನು ಆದಷ್ಟು ಬೇಗ ಬಂದ್ ಮಾಡಪ್ಪ ನೀನು ಇನ್ನು ಇಲ್ಲೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ ನಡಿ ಮನೆಗೆ ಹೋಗೋಣ ಆಹಾ
ಕಡೆಗೂ ನಮ್ ಸೊಗಸುಗಾರನಿಗೆ ಒಂದು ಒಳ್ಳೆ ಸೊಗಸುಗಾರತಿ ಸಿಕ್ಬಿಟ್ಲು. ಗ್ಯಾಗ ಅಬ್ಬಬ್ಬ ಹೌದಲ್ವಾ? ಹೆಸರಿಡುವೆ ನಾನು, ಹೆಸರು ಇಡುವೆ ನಾನು. ನಿನ್ನ ಅಲೆಯ ಪ್ರೀತಿ ಅಲೆಯ ಏರಿಳಿತವೆ ನಾನು. ಬರೆಯೋ ಆಸೆಗಳೆಲ್ಲ ನಿನ್ನದೆ, ನಿನ್ನದೆ ಪ್ರತಿಬಿಂಬ. ಆ ಬಿಂಬಗಳೇ ನನ್ನ ಕೈ ತುಂಬ. ನನ್ನೆದೆಯ ನಂಬಿಕೆಯ ಪ್ರತಿಧ್ವನಿ ನೀನಾಗು. ಗಂಗಾ ಯಮುನಾ ನದಿಗಳಿಗೆ ನಿನ್ನ ಹೆಸರಿಡುವೆ ನಾನು, ಹೆಸರು ಇಡುವೆ ನಾನು.
ಯಾಕೆ ನಮ್ಮ ನೋಡಿ ಶಾಕ್ ಆಯ್ತಾ? ನಿಮ್ ಮನೆ ನೋಡೋಣ ಅಂತ ಬಂದ್ವಿ. ಇವ್ರು ಯಾರು ಅಂತ ಗೊತ್ತಾ? ಗೊತ್ತು ಗೊತ್ತಾ? ಇವ್ರು ಆರ್ತಿ, ನಮ್ಮನೇಲೇ ಇರೋದು. ನಿಮ್ಮನೆಲ್ಲ ಯಾಕೆ ಡೌಟಾ? ಬನ್ನಿ ತೋರಿಸ್ತೀನಿ. ಬನ್ನಿ, ಇದೇ ನಮ್ಮನೆ, ಬನ್ನಿ. ಅಕ್ಕಮ್ಮ ಇಲ್ಲಿಗೆ ಬಂದ್ರು, ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಇಷ್ಟಪಟ್ಲಮ್ಮ, ಅದಕ್ಕೆ ನಾನು ಕರ್ಕೊಂಡು ಬಂದೆ. ನಿಮ್ಮಂತವ್ರು ಇಲ್ಲಿಗೆ ಯಾಕಮ್ಮ ಬರ್ಬೇಕು? ಯಾಕಮ್ಮ ನಿಮ್ಮಂತವ್ರು ಅವರ ಮನೆಗೆ ಯಾಕೆ ಬಂದ್ರಿ ಅಂತ ಕೇಳ್ತಿದ್ದಾರೆ. ಅಮ್ಮ ಆರ್ತಿನ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗೋಣ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಹೌದು, ನಿಮ್ ತಂದೆ ಗೊತ್ತಾದ್ರೆ ನಮ್ಮನ್ನೆಲ್ಲಾನು ಹೊಡಿತಾರೆ. ಅಯ್ಯೋ, ಆರ್ತಿ ಆರ್ತಿ ಜೊತೆ ಕಾವಲಾಗಿರು ಅಂತ ಹೇಳಿದ್ರೆ ನೀನೇ ಅವಳನ್ನ ಈ ತರ ಕರ್ಕೊಂಡ್ಬಂದು ಅವಳ ಜೀವನ ಹಾಳು ಮಾಡ್ತೀಯ. ನಿನ್ನ ಅವತ್ತೇ ಸಾಯಿಸ್ಬಿಡ್ಬೇಕಿತ್ತು. ನನ್ನ ಮಗನ ಏನು ಮಾಡಬೇಡಿ. ಏಯ್, ಇವಳನ್ನ ಕರ್ಕೊಂಡು ಮನೆಗೆ ಹೋಗು. ಆರ್ತಿ, ಯಾಕಮ್ಮ ಯಾಕೆ ಹೀಗೆ ಮಾಡ್ತಾ ಇದೀಯ? ಅವನು ಅಂದ್ರೆ ನಿನಗೆ ತುಂಬಾ ಇಷ್ಟನ? ಸಾಯಿಸ್ಬಿಡ್ತೀನಿ ನಿನ್ನ. ನೋಡು, ಇಷ್ಟೆಲ್ಲ ಆಗ್ತಿರೋದು ಇವನಿಂದಾನೆ. ಇದೇ ಕೊನೆ ವಾರ್ನಿಂಗು. ಇನ್ನೊಂದ್ಸಲ ಏನಾದ್ರೂ ಇವನು ನಮ್ಮ ಹುಡುಗಿ ತಂಟೆಗೆ ಬಂದ್ರೆ ನಿನ್ನ ನಿನ್ನ ಮಗನ್ನ ಮುಗಿಸ್ಬಿಡ್ತೀನಿ. ನಡಿ ಮನೆಗೆ, ನಡಿ.
ನಂದೇ ತಪ್ಪು. ಹುಟ್ಟಿದಾಗ್ಲೇ ಸಾಯಿಸ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ನನ್ನ ಶಾಂತಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಇನ್ನೊಂದು ಮದುವೆನೂ ಮಾಡ್ಕೊಳ್ದೆ ಇವಳನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಬೆಳೆಸ್ದೆ. ಒಂದು ಕ್ಷಣನೂ ಇವಳನ್ನ ಬಿಟ್ಟು ಹೋಗ್ದೇನೆ ನನ್ನ ಕಣ್ಣಿನ ತರ ನೋಡ್ಕೊಂಡೆ. ಆದ್ರೆ ಇವಳು ನನ್ನ ಒಂದು ಮಾತನ್ನು ಕೇಳ್ತಾ ಇರಲಿಲ್ಲ. ನನ್ನ ಬದುಕಿನಲ್ಲಿ ಹೂವಾಗಿರ್ತಾಳೆ ಅನ್ಕೊಂಡವಳು ಮುಳ್ಳಾಗ್ಬಿಟ್ಲು. ಇಂಥವಳನ್ನ ಮಗಳಾಗಿ ಪಡೆದಿದ್ದು ನನ್ನ ಪುಣ್ಯ, ನನ್ನ ಪುಣ್ಯ. ಆರತಿ, ಆರತಿ, ಯಾಕಮ್ಮ ಯಾಕೆ? ಇಲ್ಲಿ ನೋಡಮ್ಮ, ಇಲ್ಲಿ ನೋಡು, ಇಲ್ಲಿ ನೋಡಮ್ಮ. ಅಳ್ಬೇಡಮ್ಮ, ಅಳ್ಬೇಡ. ನೋಡ, ನಮ್ಮ ಹರ್ಷ ನಿನ್ನ ಮದ್ವೆ ಆಗ್ತೇನೆ. ಎಲ್ಲೋ ಅನಾಥರಾಗಿ ರೋಡಲ್ಲಿದ್ದ ನಿನ್ನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡು ಬೆಳೆಸ್ದೆ ನೋಡು, ಅದು ನನ್ನ ತಪ್ಪು. ಅತಿಯಾಗಿ ಮುದ್ದು ಮಾಡಿ ಮಾಡಿ ಅವಳನ್ನ ಈ ಮಟ್ಟಕ್ಕೆ ತಗೊಂಬಂದಿದ್ಯಾ ನೀನು? ನಮ್ ಮನೆ ವಿಷಯಕ್ಕೆ ತಲೆ ಹಾಕ್ದೆ ಇಲ್ಲಿಂದ ಹೊರಗಡೆ ಹೋಗ್ತೀಯಾ? ಯಾಕಿಷ್ಟೊಂದು ಟೆನ್ಷನ್ ತಗೊಳ್ತೀರಾ ಮಾವ? ವಯಸ್ಸಿಗೆ ಬಂದಿದ್ದ ಹುಡುಗಿ, ಇದೆಲ್ಲ ಸಹಜ ಅಲ್ವಾ? ಟೇಕ್ ಇಟ್ ಈಸಿ. ಅಂದ್ರೆ ನೀ ಹೇಳೋದೇನು, ಅವಳು ಯಾರನ್ನ ಇಷ್ಟಪಟ್ಟಿದ್ದಾಳೆ ಅವನ ಜೊತೆ ಕಳಿಸ್ಬಿಡು ಅಂತಲೇನು? ಹಾಗಲ್ಲ ಮಾವ, ನಿಮ್ಮ ಮರ್ಯಾದೆ ಆರತಿ ಜೀವನ ಹಾಳಾಗೋದಕ್ಕೆ ನಾವು ಬಿಡ್ತೀವಾ? ಪ್ರಭು, ನೀನೇನು ಯೋಚನೆ ಮಾಡ್ಬೇಡಪ್ಪ. ಏನೋ ಆಗಿದ್ದಾಗೋಗಿದೆ, ಅದಕ್ಕೋಸ್ಕರ ನೀನ್ಯಾಕೆ ತಲೆ ಕೆಡಿಸ್ಕೋತೀಯಾ? ಹಾಗೇನಾದ್ರೂ ಆಗಿದ್ರು ಆರತಿನ ನಮ್ಮನೆ ಸೊಸೆ ಮಾಡ್ಕೊಳಕ್ಕೆ ನಾವ್ ಇಷ್ಟಪಡ್ತೀವಿ. ಹರ್ಷನು ಈ ಮದ್ವೆಗೆ ಒಪ್ಕೊಂಡಿದ್ದಾನೆ ಅಲ್ವೇನು ಹರ್ಷ? ನಡೆದಿರೋ ವಿಷಯ ಎಲ್ಲ ನನಗೆ ಗೊತ್ತಿದ್ರು. ನನ್ನ ಮಾವನ ಮರ್ಯಾದೆಗೋಸ್ಕರ ನಾನು ಆರತಿನ ಮದ್ವೆ ಆಗ್ತೀನಿ ಅಕ್ಕ. ನನಗೆ ಗೊತ್ತಿತ್ತು ನೀನ್ ಯಾವತ್ತೂ ನನ್ನ ಮಾತು ಮೀರಲ್ಲ ಅಂತ. ಅಕ್ಕ, ನೀನ್ ಹೇಗೆ ಹೇಳ್ತೀಯೋ ನಾನು ಹಾಗೆ ಕೇಳ್ತೀನಕ್ಕ. ಹಾಗಿದ್ರೆ ಆದಷ್ಟು ಬೇಗ ಈ ಮದ್ವೆಗೆ ಏರ್ಪಾಟ್ ಮಾಡ್ಬಿಡ್ಬೇಕು. ಆಯ್ತು ಮಾವ, ನಾವು ಆರತಿನ ಬಾಂಬೆಗೆ ಕರ್ಕೊಂಡು ಹೋಗಿ ಅಲ್ಲೇ ಮದ್ವೆಗೆ ಎಲ್ಲ ತಯಾರಿನೂ ಮಾಡ್ತೀವಿ. ಏನಮ್ಮ, ಹಾಗೆ ಮಾಡೋಣ. ಅವ್ರು ಮತ್ತೆ ಈ ಕಡೆ ಬರ್ತಾ ಇದಾರೆ. ಯಾರು? ಅದೇ ಮನೆಯವರು. ಅವ್ನು ಬರ್ತಾರೆ, ಸ್ಪೀಡ್ ನೋಡಿದ್ರೆ ನಮಗೆ ಇವತ್ತು ಮತ್ತೆ ಇಕ್ಕೋದು ಗ್ಯಾರಂಟಿ. ಏನ್ ಮಾಡ್ತೀಯ? ಅವನ ಮಕ್ಕಳಿಗೆ ಬರೋ ಏನು ಇವನು ಮುಗಾಬಿಟ್ಟ ಬಿಡ್ಬೇಡ ಗುರು, ಅವನ ತಲೆ ಬರ್ತಾನೆ. ಅಲ್ಲ, ನಾನೊಂದು ಅರ್ಜೆಂಟ್ ವಿಷಯ ಹೇಳ್ಬೇಕು ಅಂತ ಅಲ್ಲಿಂದ ಓಡ್ಕೊಂಡ್ ಬಂದಿದ್ದೀನಿ, ನೀವು ನನ್ನನ್ನೇ ಮುಗಿಸ್ಬಿಡ ಅನ್ಕಾಣಿಸುತ್ತೆ. ಅರ್ಜೆಂಟ್ ವಿಷಯನ? ಅದೇನು ಅಂತ ಹೇಳು. ಅದು ಮತ್ತೆ ಅವರೆಲ್ಲ ಬಾಂಬೆ ಹೋಗ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಅದು ತುಂಬಾ ಒಳ್ಳೆ ವಿಷಯನೇ. ನನ್ನ ಮಗನೇ, ಅದೇನು ಅಂತ ಸರಿ ಆಗ್ಬಿಡು. ಹಂಗಲ್ಲಣ್ಣ, ಅದು ಪ್ರಭು ಅವ್ರ ಮಗಳು ಆರತಿನ ಅವ್ರು ಕರ್ಕೊಂಡು ಬಾಂಬೆ ಹೋಗ್ತಾ ಇದಾರೆ, ಅಲ್ಲಿ ಹರ್ಷನ್ ಜೊತೆ ಮದುವೆ ಮಾಡ್ತಾರಂತೆ. ಅದು ಹುಷಾರಾಗಿರ್ಬೇಕು ನಿಮ್ ಗೊತ್ತಾಗ. ಅಣ್ಣ, ಇವ್ರು ಏನ್ ಕೇಳ್ತಾವ್ರೆ, ನಂಗೆ ಏನು ಅರ್ಥ ಆಗಲ್ಲ. ಆರತಿ ಅವರು ಮದುವೆಗೆ ಒಪ್ಕೊಂಡಿದಾರ ಅಂತ ಕೇಳ್ತಿದ್ದಾನೆ. ಬಾಂಬೆಗೆ ಹೋಗಿ ಒಪ್ಕೋತಾ ಇಲ್ಲ, ಇನ್ ಮದುವೆ ಆಗಕ್ಕೆ ಎಲ್ಲ ಒಪ್ಕೋತಾರೆ? ಒಂದೇ ಸಮಯ ಅಳ್ತಾ ಇದಾರೆ, ಯಾರು ಅವ್ರನ್ನ ಸಮಾಧಾನ ಮಾಡಕ್ ಆಯ್ತಾ ಇಲ್ಲ, ಗೋಲ್ ಇಡ್ತಾ ಇದಾರೆ. ಅಮ್ಮ, ಹ್ಞೂ ನೀನ್ ಯಾಕೆ ಹೆದರ್ತೀಯ? ನಾವೆಲ್ಲ ಇಲ್ವ ನಿನ್ ಜೊತೆಲಿ? ನಿನ್ ಮದುವೆ ಮಾಡಿಸೇ ಮಾಡ್ತೀವಿ. ಅದ್ ಹೇಗ್ ಸಾಧ್ಯ ಗೊತ್ತಿಲ್ಲ. ಗಣೇಶ, ನೀನ್ ಹೋಗಿ ಆ ಹುಡುಗಿನ ಕರ್ಕೊಂಡ್ಬಂದ್ಬಿಡು. ಹಾಗೆಲ್ಲಾದ್ರೂ ಮಾಡಿಬಿಟ್ಬಿಟ್ಟಿರ. ಯಾಕೋ ಅವ್ರ ಹತ್ರ ಗುನ್ನು ಗಿನ್ನು ಎಲ್ಲ ಇದೆ. ಓಹೋ, ಗಣ್ಯೊಳಗ್ ಬುಲೆಟ್ ಇದೆಯಾ ಅಂತ ಕೇಳ್ತಾ ಇದೀರಾ? ಅಯ್ಯೋ, ಆರತಿನ ಕರ್ಕೊಂಡ್ ಬರಕ್ ನೀನ್ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಿದ್ದಾನೆ. ನಾನಾ? ಹೌದು, ಎದುರುಗಡೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಗಣೇಶ, ನಾವೆಲ್ಲ ಇವತ್ ರಾತ್ರಿ ಆ ಮನೆಗೆ ಅಟ್ಯಾಕ್.
ಏನ್ ಚೆನ್ನಾಗಿರ್ತೈತೆ ಬಿಡು ನನ್ನ ಮಗ, ಇವತ್ತು ಪ್ರೀತಿ ಬಹಳ ಉಕ್ಕಿಸ್ತಾ ಇದೆಯಲ್ಲ. ಅವತ್ತ ಮನೆಗೆ ಮೂ ಹುಡುಗ ಬಂದಿದ್ನಲ್ಲ. ಹೌದು, ಇವತ್ ರಾತ್ರಿ ಅವನ ಜೊತೆಗೆ ನಾಲ್ಕು ಜನ ಹುಡುಗರು ಬರ್ತಾ ಇದ್ದಾರೆ, ಅವ್ರನ್ನ ಮನೆ ಒಳಗೆ ಬಿಡ್ಬೇಕಾಗಿತ್ತು. ಯಾಕೆ? ಯಾಕೆಂದ್ರೆ ನಮ್ಮ ಯಜಮಾನರ ಮಗಳನ್ನ ಅವ್ರು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಯಜಮಾನರ ಮಗಳು ಆ ಮೂ ಹುಡುಗ ಒಬ್ರನ್ನೊಬ್ರು ಸಖತ್ತು ಲವ್ ಮಾಡ್ತಾ ಇದ್ದಾರೆ. ಓ ಹಂಗ, ನೀನ್ ಅಂತಾದ್ರೂ ನೀನು ನಮ್ಮೋನಲ್ವೋ? ನೀನ್ ಹ್ಯಾಗ ಹೇಳ್ತೀಯೋ ಹಾಗೆ ಹೇಳ್ತೀನಿ. ನಾನು ನನಗೆ ಗೊತ್ತಿತ್ತು ನೀನು ಒಪ್ಕೊಂಡೇ ಒಪ್ಕೋತೀಯ. ನನ್ನ ಮಗನೇ, ನನ್ನ ನೇಪಾಳಿ 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 ಅಂತ ಅವಮಾನ ಮಾಡ್ತಿದ್ದಲ್ವಾ, ಲೇ ಇವತ್ ನಾನು ನಿನ್ನ ನೇಪಾಳಕ್ಕೆ ಕಳಿಸ್ಬಿಡ್ತೀನಿ ಕಣಲೇ. ಹಲೋ, ಹಾ ಹೇಳು. ವಾಚ್ಮನ್ ಎಲ್ಲ ಹೇಳಿಟ್ಟಿದ್ದೀನಿ, ಆ ಬೋರ್ಡ್ ಇನ್ನೂ ಅಲ್ಲೇ ಇದ್ದಾನಾ? ಇನ್ನೂ ಇಲ್ಲೇ ಇದ್ದಾನೆ. ಅಯ್ಯೋ, ಹೇಗಾದ್ರೂ ಮಾಡೋ, ಅವನು ಅವಾಯ್ಡ್ ಮಾಡು. ಅದಕ್ಕೆಲ್ಲ ನಾನು ಪ್ಲಾನ್ ಮಾಡಿದ್ದೀನಿ, ನೀನ್ ಫೋನ್ ಇಡು. ಓಕೆ ಓಕೆ. ಹಲೋ, ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಯಾಕೆ ಹಂಗ ನೋಡ್ತಿದ್ಯಾ? ಯಾಕೋ ಇಲ್ಲ, ನಾಳೆ ನೀವು ಊರ್ಗ ಹೋಗ್ತಿದ್ದೀರಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಿದೆ. ನಾಳೆ ತಾನೇ ಊರ್ಗ ಹೋಗ್ತಿರೋದು, ಇವತ್ತು ಹೋಗ್ತಾ ಇಲ್ವಲ್ಲ, ಈಗ ಬಾ. ಇಲ್ಲಿ ಬೇಡ. ಯಾಕೆ? ಇಲ್ಲಿ ಯಾರಾದ್ರೂ ನೋಡಿದ್ರೆ ಗೇಟ್ ಹತ್ರ ವೇಟ್ ಮಾಡ್ತಾ ಇರಿ, ಬರ್ತೀನಿ. ಪ್ರಾಮಿಸ್. ಗಣೇಶ ಅಲ್ಲಿ ರಮೇಶ, ರಮೇಶ ಮಾಡ್ಬಿಟ್ಟಿದೀನಿ. ಬಾವ ಹೇಳಿದ್ದು ನೀವೇ ತಾನೆ? ಈ ಬೆಂಟಿ ಅಣೆಗಳು ಬಾಗಿರ್ತೀವಿ. ಒಂದ್ ನಿಮಿಷ ಇರಿ. ಎಕ್ಸ್ಕ್ಯೂಸ್ ಮೀ. ಬರೀ ಗೇಟ್ ತೆಗಿಯೋದಲ್ಲ, ನಮ್ ಬಾವ ಇನ್ನು ಏನೇನೋ ಹೇಳಿದ್ದಾರೆ, ಎಲ್ಲ ಮಾಡ್ತೀನಿ. ಸಮಾಜ್ ಒಂದ್ ನಿಮಿಷ ಚಿಲ್ಕ ಹಾಕ್ಬಿಡ್ತೀನಿ. ಬೇಗ 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 ಬನ್ನಿ ಬನ್ನಿ ಬನ್ನಿ. ಅವನ್ನ ಬಿಡ್ಬೇಡ, ಡ್ರೈವರ್ನ ಡ್ರೈವರ್ನ ಆರ್ತಿ ಹೋಗಕ್ಕೆ ಸಹಾಯ ಮಾಡ್ತಿದ್ದಾನೆ. ಚಿತ್ರ, ನೀ ಹೋಗಿ ಆರ್ತಿ ರೂಮಲ್ಲಿ ನೋಡು. ಯಾರೋ ಕಳ್ಳರ ತರ ಹೋಗ್ತಿರೋ ಆಗಿದೆ, ಬಾರು ಹೋಗಿ ನೋಡೋಣ. ಅಕ್ಕ ಬಾಪ್ಪ ನಾವು ಹೋಗಿ ನೋಡೋಣ. ಅಂಗಿ ಬಾಯಿ ಮುಚ್ಕೊಂಡು ಇರೋದ್ ಕಲ್ತ್ಕೋ. ಕಳ್ಳನ್ ತರ ಕಾಣ್ತಿದ್ದಾನೆ. ಕಳ್ಳರ ತರ ಏನು, ಕಳ್ಳ್ರಿ ನನ್ನ ಮಕ್ಕಳು. ನನ್ನ ಹತ್ರ ಇದೆ. ಎಲ್ಲಿ? ಕಾರದ ಪುರಿ. ತೆಗಿ ತೆಗಿ ತೆಗಿ. ಥ್ಯಾಂಕ್ ಯು. ಆ
ನಾನು ಹೇಳ್ದೆ ಡ್ರೈವರ್ ಅಂತ ಹುಡುಗಿ ಅದು ಹುಡುಗಿ ಹುಡುಗಿ ಗಣೇಶ ನೀನ್ ಆ ಕಡೆ ಹೋಗು. ಏಯ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ ಕರಿ, ನಾನ್ ತಕ್ಷಣ ಬಂದ್ಬಿಡ್ತೀನಿ. ಬರ್ತೇ ಬಿಟ್ಟೆ, ನೀನ್ ಹೋಗು. ಏ ಸಂಜಯ್ ನೀನ್ ಈ ಕಡೆ ಹೋಗು. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನ್ ನಾನೇ ಬರ, ಹೋಗ್ತಾ ಇರು. ಕ್ವಿಕ್, ಏಯ್ ನೀನ್ ಈ ಕಡೆ ಹೋಗು. ಬೇಡಪ್ಪ ನೀನ್ ಈ ಕಡೆ ಹೋಗು. ಅಲ್ಲೂ ಬೇಡಪ್ಪ ನೀನ್ ಈ ಕಡೆ ಹೋಗು. ಯಾವ ಕಡೆ ಹೋಗ್ ಸರಿ ಹೇಳ್ರಿ. ಮೇಲಕ್ ಮಾತಾಡು, ಮೇಲಕ್ ಮಾತಾಡು. ಯಾವ್ದಾರ ಒಂದ್ ಕಡೆ ದಿಕ್ಕಾಪಾಲಾಗೋಗು. ಸರಿ ಬಿಡು. ಏಯ್ ಎಲ್ಲೋಗ್ತಾ ಇದ್ಯಾ? ಮನೆಗೆ. ತಗದ್ ಕೊಟ್ರೆ ಶೇಪ್ ಔಟ್ ಆಗ್ಬಿಡ್ಬೇಕು, ಹೋಗ ಈ ಕಡೆ. ಜವಾಬ್ದಾರಿ ಇಲ್ಲಾಂದ್ರೆ ಹಿಂಗೆ ಆಗೋದು? ನನ್ ರೂಟ್ ಸ್ಟ್ರೈಟ್. ನಾನು ಬರ್ತೀನಿ ನಿಮ್ ಜೊತೆ ಧೈರ್ಯಕ್ಕೆ. ಯಾರ ಧೈರ್ಯಕ್ಕೆ? ನನ್ ಧೈರ್ಯಕ್ಕೆ. ಏಯ್ follow me. Tadan tadan. Aarti, Aarti, Mani, Mani, hey Mani, 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 Mani. ಒಳ್ಳೆ ದೇವದ ಮನೆ ಇದ್ದಂಗೈತೆ. ನಾವು ನಡ್ಕೊಳ್ಬೇಕಾದ್ರೆ ದೆವ್ವ ಎದುರುಗಡೆ ಬಂತು. ನಾವು ದೆವ್ವ ನೋಡಿ ಎದುರ್ಕೋಬಾರ್ದು, ನಮ್ಮ ನೋಡಿ ದೆವ್ವ ಎದುರ್ಕೋಬೇಕು. ಗೊತ್ತಾಯ್ತಾ? ಹೌದು, ಇವ್ರು ಯಾರು? ನೀನೇನ್ ಮಾಡ್ತಿದ್ಯ ಇಲ್ಲಿ? ಏನೋ ಸೌಂಡ್ ಬಂತು. ಏನ್ ಏನ್ ಸೌಂಡ್ ಬರೋದು? ಆರತಿ ರೂಮ್ ಅಲ್ಲಿರೋ ಅಂತ ಹೇಳಿರ್ಲಿಲ್ಲ ನಿನ್ಗೆ? ಹೋಗು ಮೇಲೆ ಹೋಗು ಹೋಗು. ಮಮ್ಮಿ ಸೈಲೆಂಟ್ ಪ್ಲೀಸ್. Thank you.
ಹಲೋ ಹಲೋ ಊಟ ಬಂದಾಚೆ ಹಲೋ ಬಾಯ್ ಏ ನಿನ್ನ ಮಲ್ಕೊಂಡಿದ್ದೀರಾ ಮನೆಗೆ ಹೋಗಿ ನಿದ್ದೆ ಮಾಡಿ ಬನ್ನಿ 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 ಬೇಗ ಮಾತ್ ಬರಲ್ವ ಮುಗನ ಇಪ್ಪತ್ತು ರೂಪಾಯಿ ಪೇಪರ ಏನ್ ಬರೀತಾನೋ ಮಗ ರಂಗನಾಥನ್ ಅಗರ್ವಾಲ್ ಟೀ ಫ್ಯಾಕ್ಟರಿ ಊಟಿ ಏ ಆರಿಫ ಇದು ನಿಮ್ ಫ್ಯಾಕ್ಟರಿ ನಾನು ನೋಡು ನಾನು ಇದೇ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ದೆ ಫ್ಯಾಕ್ಟರಿ ಮುಚ್ಚಿ 3 ತಿಂಗಳಾಯ್ತು ನೀವು ಕೇಳ್ತಿರೋ ವ್ಯಕ್ತಿ ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಏನಾದ್ರೂ ಹೆಲ್ಪ್ ಮಾಡ್ಬೇಕಾ ಏ ನೀನ್ ಕೇಳ್ಕೊಂಬಂದ ವ್ಯಕ್ತಿ ಎಲ್ಲೂ ಸಿಗಲ್ಲ ಈಗೇನ್ ಮಾಡೋದು ಒಂದ್ ಕೆಲಸ ಮಾಡೋಣ ಯಾವ್ದಾರ ಒಂದು ಹೋಟ್ಲಿಗೆ ಹೋಗಿ ರೂಮ್ ಹಾಕಿ ಚೆನ್ನಾಗಿ ಎಂಜಾಯ್ ಮಾಡೋಣ ಹೇ 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 ಹೇ
ಯಾರು ನಿಂಗೆ? ಭೂಮಯ್ಯ ಕಾದು ಮತ್ತೆ ಕೇಳ್ಕೊಮ್ಮ. ಎಂತ ಊರು? ಏ ಊರು ಮೀದಿ? ಎವಡಿಯ ಸ್ಥಳಂ? ಓ ಕನ್ನಡದವರ? ನಾವು ಕನ್ನಡದವರೇ. ಅಯ್ಯೋ ದೇವ್ರೆ, ಹುಡುಗಿನ ಮುಗಿನ ಓಡ್ ಬಂದ್ರ? ಅಪ್ಪ, ಇವ್ರು ಹೇಳ್ತಿರೋದು ಒಂದೂ ಅರ್ಥ ಆಗ್ತಿಲ್ಲ. ಇವ್ರನ್ನ ಅವರು ಹಿಡ್ಕೊಳಕ್ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ತುಂಬಾ ದೂರ ಹೋಗ್ಬೇಕಾ? ನೀರ್ ಬೇಕಾ? ನಮ್ಮ ಹತ್ರ ಇರೋದು ಇದೊಂದೇ ಪಾತ್ರೆ. ಅಯ್ಯೋ ಅಪ್ಪ, ಅವ್ರು ಈ ಕಡೆನೆ ಬರ್ತಿದ್ದಾರೆ. ಅವ್ರು ನೋಡ್ತಿದ್ರೆ ಪಾಪ ಅನ್ಸತ್ತಪ್ಪ. ಸರಿ, ಇಲ್ಲ ಮಲ್ಕೊಳ್ಳಿ, ಇಲ್ಲ ಮಲ್ಕೊಳ್ಳಿ. ಎಲ್ಲಿಂದ ಬಂದವರೋ ಏನೋ, ನೋಡಿದ್ರೆ ದೊಡ್ಡ ಶ್ರೀಮಂತರ ತರ ಕಾಣಿಸ್ತಾವ್ರೆ. ಪಾಪ, ಇಲ್ಲಿಗೆ ಬಂದು ಎಷ್ಟೊಂದು ಕಷ್ಟ ಅವ್ರು ಬಸ್ತಾವ್ರೆ. ಸುಸ್ತಾಗಿ ಹೆಂಗ್ ಮಲ್ಗವ್ರು ನೋಡು. ಹಸು ಅಂದ್ರೆ ಏನು ಅಂತ ಈಗ ಗೊತ್ತಾಯ್ತಾಯ್ತೇನೋ. ಪಾಪ, ಅವ್ರು ಈ ಕೊಂಪಿಯಾಗೆ ಇದ್ರೆ ಅವ್ರ ಜೀವನ ಎಲ್ಲ ನಾಶನ ಆದಂಗೆ. ಶಿವನೇ, ಇಲ್ಲಿಗೆ ಯಾಕೆ ಬಂದ್ ಕೂತೆ? ಆತ್ರ ಏನ್ ಪ್ರಯೋಜನ? ನೀನ್ ಎಷ್ಟ್ ಜೋರ ಆಗತ್ರು ಕೇಳಕ್ ಯಾರು ಇಲ್ಲ. ಒಂದ್ ಕೆಲ್ಸ ಮಾಡು, ನಿಮ್ ಮನೆಯವ್ರಿಗೆ ಒಂದ್ ಕಾಗದ ಬರ್ತ ಹಾಕು. ನೀನ್ ಹಣೆ ಬರಹ ಆಗಿದ್ಯೋ ಹಾಗಾಗತ್ತೆ. ಹೌದು, ನೀವ್ ಓಡ್ ಬಂದಿರೋದ? ಓಡ್ ಬಂದಿರೋ ವಿಷಯ ಯಾರಿಗೂ ಗೊತ್ತಿಲ್ವಾ? ಮುಂಚೆ ಅಳ್ತಾ ಹೇಳದ್ನಲ್ಲ, ನಿನಗ ಅರ್ಥ ಆಗ್ಲಿಲ್ವಾ? ಇಲ್ಲಪ್ಪ, ಒಬ್ಬ ಶ್ರೀಮಂತರ ಹುಡುಗಿನ ಪ್ರೀತಿಸಿದ್ದಾನೆ, ಏನೋ ತೊಂದರೆ ಆಗಿದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಏನಪ್ಪ, ಊಟಿಯಲ್ಲಿ ನಿನ್ಗೆ ಯಾರೋ ಇದ್ದಾರೆ ಅಂತ ಹೇಳಿದ್ದೆ, ಅಡ್ರೆಸ್ ಇದೆಯಾ? ಅವ್ರು ಯಾರೂ ಇಲ್ಲ ಅಂತೀರಿ, ದುಡ್ಡು ಇಲ್ಲ ನಿಮ್ಮ ಹತ್ರ, ತಿನ್ನೋಕ್ ತಿಂಡಿನೂ ಇಲ್ಲ. ಏನೋ ಒಂದೆರಡು ದಿನ ನಾನು ನೋಡ್ಕೋಬಹುದು, ಆಮೇಲೆ ನೋಡ್ಕೊಳಕ್ಕೆ ನಮ್ ಕೈಲಿ ಶಕ್ತಿ ಇಲ್ಲ. ನೀನೇನು ಈ ಏರಿಯಾಕೆ ರಾಜಾನ? ಮಲ್ಕೊಳಪ್ಪ, ಮಲ್ಕೊ. ಹೌದು, ಅವ್ರ ಏರಿಯಾ ಹೊಸಬ್ರ, ನಾನು ಇದುವರೆಗೂ ನೋಡೇ ಇಲ್ಲ. ಅಪ್ಪ, ನಾವ್ ಈ ಊರ್ ಬಿಟ್ಟು ಹೊರಟೋಗಣಪ್ಪ. ನಾವ್ ಈ ಊರ್ ಬಿಟ್ಟು ಹೋದ್ರೆ ನಾವಿರೋ ಜಾಗ ಆ ಮೈಸೂರೇ. ಎಲ್ಗಾದ್ರೂ ಸರಿನಪ್ಪ, ಇಲ್ಲಿಂದ ಹೊರಟೋಗೋಣ. ಎಲ್ಲಿ ಹೋದು ನಮ್ ಜೀವನ ಈ ಫುಟ್ಪಾತ್ ಮೇಲೆ ತಾನೆ. ಹೆದರ್ಕೋಬೇಡ, ಆ ದೇವ್ರಿದ್ದಾನೆ. ಸರ್, ಹುಡುಗಿನ ರೆಡಿ ಮಾಡಿದೀಯಾ? ರೆಡಿ ಸರ್, ಆದ್ರೆ ಅವ್ರ ಅಪ್ಪನಿಗೆ ಇನ್ನೂ ಹೇಳಿಲ್ಲ ಸರ್. ಅವನ್ನ ಕೇಳ್ತೀಯ? ಏ ಮುದಿಯ, ತಗೊಳ್ಳು. ಏ ಚಪ್ಪ, ಹುಡುಗಿನ ಕಳಿಸು ಅಂತ ನಿನ್ನ ಹತ್ರ ಪರ್ಮಿಷನ್ ಕೇಳ್ಬೇಕಾ?
ಗೊತ್ತಿಲ್ವಾ ನಾನು ಯಾರು ಅಂತ? ಅವಳ ಕಳಿಸ್ಲಿಲ್ಲ ಅಂದ್ರೆ ಇನ್ನೊಂದ್ ಕಣ್ ಕಿತ್ತು ಹಾಕ್ಬಿಡ್ತೇನೆ. ಏ ಸೀನು, ಎಲ್ಲ ಕಡ ಜೀಪ್ಗೆ. ಸಾರ್ ಕರೆದ್ರೆ ಬರಲ್ಲ ಅಂತೀಯ? ಸಾರ್ ಯಾರು ಗೊತ್ತಾ ನಿನಗೆ? ಊಟಿಗೆ ಸಿಂಹ, ರುದ್ರೇಗೌಡ ಸಿಂಹ. ಅವರಿಲ್ಲಿ ಏನು ಮಾಡಿದ್ರು ಯಾರು ಏನು ಕೇಳಕ್ಕಾಗಲ್ಲ, ಗೊತ್ತಾ ನಿನಗೆ? ಏಯ್ ಸಾರೆ, ಏಯ್ ಸಾಹೇಬ್ರು ಕರೀತಿದ್ದಾರೆ ಹೋಗು ಅಂತ. ದೊಡ್ಡ ಸಾಹೇಬ್ರು ಕರೀತಿರುವಾಗ ಹೋಗಕ್ಕಿಲ್ಲ ಅಂತ ಅಂತ ಆಡ್ತಿದ್ಯಲ್ಲ. ಏಯ್ ಹೋಗಲ್ಲ. ಅಪ್ಪ ಅಪ್ಪ, ಸೇನು ಸರ್, ಇವಳ ಮದುಮಗಳ ತರ ಸರ್ ಅಲಂಕಾರ ಮಾಡು. ಓಕೆ ಸರ್. ಸಾರ್ ಸಾರ್, ಏನು ಒಂದು ಹೊಸ ಹುಡುಗಿ ಬಂದೈತೆ ಸಾರ್. ಹೊಸ ಹುಡುಗಿನ? ಎಲ್ಲಿ? ಅಲ್ಲಿದೆ ಸಾರ್. ಎಷ್ಟೊಂದು ಕಚ್ಚಡ, ಅವಳು ಬಾಳನ್ನು ಹಾಳು ಮಾಡ್ತೀಯ? ಯಾಕೋ ಹೇಳ್ದೆ, ನೀನು ಒಬ್ಬ ಮನುಷ್ಯನ. ಯಾರಿಲ್ಲಿ ಹೊಸದಾಗ ಬಂದಿರೋನು? ನೀನು ಮೂಗಾನ? ಕಮ್, ನಿನ್ ಜೊತೆ ಒಂದು ಹುಡುಗಿ ಇದೆ ಅಂದ್ರು, ನಿನ್ ಜೊತೆ ಒಂದು ಹುಡುಗಿ ಇದೆ ಅಂದ್ರು. ಹುಡುಗಿ ಸೂಪರ್ ಆಗಿದೆ ಅಂತ ಆನರ್ ಮಗ ಹೇಳ್ದ, ಇವಳು ನೋಡಿದ್ರೆ ಗರ್ಭಿಣಿ. ಬೇಡ ಬೇಡ, ಸಿಕ್ಕಿರೋ ಹುಡುಗಿ ಜೊತೆನೆ ಎಂಜಾಯ್ ಮಾಡ್ತೀನಿ. ಲೋಡ್ ಮಾಡ್ಬಿಟ್ಟಿದೀಯ ಕಳ್ಳ. ಸುಭಾಷ್, ನಿನ್ನ ಚಾಣಕ್ಯ ತನಕ್ಕೆ ಮೆಚ್ಚಿದೆ. ದೇವ ನಿನಗೆ ಬಾಯಿ ಕೊಟ್ಟಿಲ್ಲ ಅಂದ್ರು ಒಳ್ಳೆ ಬುದ್ಧಿ ಶಕ್ತಿ ಕೊಟ್ಟಿದ್ದಾನೆ. ಆ ದೇವ ನಿನ್ನ ಕಾಪಾಡ್ಲಿ. ನಿನ್ನ ಬುದ್ಧಿ ಶಕ್ತಿಯಿಂದ ನನ್ನ ಹುಡುಗಿನ ಕಾಪಾಡ್ತೆ. ನನ್ನ ಮಗನ ನಾನು ಕಾಪಾಡಕ್ಕಾಗ್ಲಿಲ್ಲ, ಅವಳ ಜೀವನ ಸರ್ವನಾಶ ಆಗೋಯ್ತು. ಆ ಬಾನಿನಲ್ಲಿ ಬೆಳ ತಿಂಗಳ ಹುಡುಕುವಾ
ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ಚಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಊಟ ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ ಪರೂರಲ್ಲಿ ನನ್ನ ಮಗ ಏನ್ ಕಷ್ಟಪಡ್ತಿದ್ದಾನೋ ಏನೋ ದೇವ್ರೆ ಅವರಿಬ್ಬರನ್ನ ಚೆನ್ನಾಗಿಡಪ್ಪ ಕಣ್ಣಪ್ಪ ಅಲ್ಲಿ ರೆಡಿಯಾಗಿ ನಮ್ಗೋಸ್ಕರ ಕಾಯ್ತಾ ಇರ್ಬೋದು ಬಂದೆಮ್ಮ ಟೈಮ್ ಆಯ್ತು ಬಾಮ್ಮ ಸರಿ ಹೌದು ಯಾಕಿಲ್ಲಿ ಬಂದಿದ್ದೀರಿ ಊಟಿಯಿಂದ ಲೆಟರ್ ಬಂದಿದೆ ಅಂತ ಪೋಸ್ಟ್ಮ್ಯಾನ್ ಹೇಳ್ದ ಲೆಟರ್ ಯಾವ ಲೆಟರ್ ಚಿಕ್ಕ ಮಕ್ಕಳು ಕೇಳೋ ತರ ಕೇಳಿದ್ರೆ ಬಾಯಿ ಬಿಡೋದಿಲ್ಲ ನೀವ್ ಹೋಗಿ ನಿಮ್ಮ ಹುಡುಗನ್ ನೋಡ್ಕೊಂಬನ್ನಿ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ಆದ್ರೆ ಸ್ವಲ್ಪ ಅಡ್ರೆಸ್ ಕೊಟ್ರೆ ನಾವು ಹೋಗಿ ನಮ್ಮ ಹುಡುಗಿನ ನೋಡ್ಬೋದಲ್ವಾ ಸತ್ಯನೇ ಯಾವ ತರ ಬಾಯಿ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಏಯ್ ಆ ಲೆಟರ್ ಕೊಡ ಇಲ್ಲಿ ಏಯ್ ಲೆಟರ್ ಕೊಡ ಮರ್ಯಾದಿಂದ ಲೆಟರ್ ಕೊಟ್ಬಿಡು ಲೆಟರ್ ಕೊಡದೆ ಹೋದ್ರೆ ಮನೆಗೆ ಬೆಂಕಿ ಹಾಕ್ಬಿಡ್ತೀನಿ ಸಾಯಿಸ್ಬಿಡ್ರಿ ಅವಳು ಸಾಯಿಸಿದ್ರು ಪರವಾಗಿಲ್ಲ ಬಾ ಸಾಯಿಸ್ಬಿಡ್ತೀನಿ ನೀನು ಅವ್ನೇನು ಮಾಡ್ಬೇಡ ನಿನಗೆ ಲೆಟರ್ ತಾನೇ ಬೇಕು ತಗೊಳ್ಳಿ ಪರವಾಗಿಲ್ಲ ನೀನು ಲೆಟರ್ ನಿನ್ನ ಹತ್ರನೇ ಇಟ್ಕೊಂಡು ಸುಳ್ಳು ಬೇರೆ ಹೇಳ್ತೀಯಾ ಲೆಟರ್ ಕೊಟ್ಟಾಯ್ತಲ್ಲ ಹೊರಟೋಗು ಇವತ್ತು ರಾತ್ರಿ ನಾವು ಊಟಿಗೆ ಹೋಗ್ತಾ ಇದ್ದೀವಿ ನಾಳೆ ಬೆಳಗ್ಗೆನೆ ನಿಮ್ಮ ಮಗನ ಶವ ಸಂಸ್ಕಾರ ಮಾಡೋದಕ್ಕೆ ನೀನು ರೆಡಿಯಾಗಿ ಬಿಡು
सर ऊटी नोड डेली वामनी वांग रही नमस्कार नमस्कार सर यार सर ना बेंगलूर बंदी अदे नम अंकल फोन सर निम अंकल होम मिनिस्टर प्राइम मिनिस्टर सर नम अंकल प्रभु अंत बिग इंडस्ट्रियलिस्ट ओहोहो और कड़े अवरा कूदी कूदी थैंक यू सर थैंक यू सर नम मन मग आरती हल्क एक बंदाने ऊरल अंत विषय गोतरे ऊटील हूको तुम कष्ट आते अदर ता दय हूकोट्रे तुम उपकार आगते सर ऊटी कपल बरतार लवर्स ओड बरतार ऐनप ऊटे वेदर चेन अंतनाबू वेदर गे नन तक इन हे तकोतर अड्रस अड्रस ऐन सर प्रभु मगु प्रभु मगुअ्रेलू गोदे टाइटैनिक हीरो इना ब्रह्म ऐन एक्स्ट्रा फिटिंग इटाना फोटो को सर और फोटो फेस ना यो नोड़ सर आव नोड़ तरह हौदया हे बसरी अल आर ऐन सर हौदा ओड हम एस्ट दिवस आयु स्वल्प दिवस आयु सर ऐनो समथिंग अब ड्रामा बसर अंत का मूगना हाउ सर हूड़गी कूड़ा मूगिने दिवस के बसरी तर का हिड़द विषय अल बस स्टैंड हर आिक्षक जो नोड़ी मोस्टली अल बनी सर हम नोड़ नन ऐनू बेरे केस अंद्रा हुड़गीर हुड़कोड़े केसाना नन बहला केस सर नहीं केती ना को सर प्लस को आगल कई मेल धनलक्ष्मी बिद्रेने केस आगो इको सर एर लक्ष को सर नहीं कोती बट नम केस नीट आगे सर 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 10 मिनट आचे नाने करते ओके सर नम जो बरली चिखल नन मैसूरल लेटर बंद्रे ಏನ್ ಮಾಡೋದು ಅಂತ ಕೇಳ್ತಾ ಇದ್ದೀಯಾ ಇಲ್ಲೊಂದು ಹೋಟಲ್ ಹೇಳಿದ್ದೀನಿ ನಮಗೆ ತಲುಪಿಸ್ತಾರೆ ಬನ್ನಿ ಹೋಗ್ತಾ ದಾರಿಲಿ ಯಾವುದಾದ್ರು ದೇವಸ್ಥಾನದಲ್ಲಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಅಪ್ಪ ಮದುವೆ ಅಂದ ತಕ್ಷಣ ಎಷ್ಟೊಂದು ಖುಷಿ ಪಡ್ತಿದ್ದಾರೆ ನೋಡು ಹೋಯಾ ರಾಣಿ ಹೋಯಾ 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 ರಾಣಿ ಹೋಯಾ 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 ಹೋಯಾ
ಜೋಗಯ್ಯ ಟಂಗುರ ಬಡಿಯಯ್ಯ ನಡಿಬೇಕು ಬಾಳಿನ ತುಂಬರಾಟ ಅಮ್ಮಯ್ಯ ತಮ್ಮಯ್ಯ ನೀ ನಮ್ಮ ದೇವರಯ್ಯ ಹೊಟ್ಟೆ ಪಾಡು ಅಂದ್ರೆ ನೆಪ್ಪಿ ಕಲಾಟ ಎಕ್ಕಿಲ್ಲ ಸಿಕ್ಕಿಲ್ಲ ನಾವು ಆಡೋ ಪ್ರಪಂಚಾನೆ ಬೇರೆ ಊರು ಊರೂರು ಅಲೆ ಮಾರಿಯಾಗಿ ಸುತ್ತಿ ಬಂದರು ನಮ್ ಕಥೆ ನಮ್ದೆ ಕ್ಯಾರೆ ಕ್ಯಾರ ಜೋಗಯ್ಯ ಜೋಗಯ್ಯ ತಂಗುರ ಪಡಿಯಯ್ಯ ನಡಿಬೇಕು ಪಾಡಿನ ತುಂಬರಾಟ ಅಮ್ಮಯ್ಯ ತಮ್ಮಯ್ಯ ನೀ ನಮ್ಮ ದೇವರಯ್ಯ ಹೊಟ್ಟೆ ಪಾಡು ಅಂದ್ರೆ ನೆಪ್ಪಿ ಕಲಾಟ ದುಡಿಮೆನೆ ದ್ಯಾವರು ಶಿವನ ಅಣೆ ಗಂಜಿನ ಕುಡಿದ್ರು ಕುಣಿತೀವಿ ಹಿಂಗೇನೆ ದುಡಿಮೆನೆ ದ್ಯಾವರು ಶಿವನ ಅಣೆ ಗಂಜಿನ ಕುಡಿದ್ರು ಕುಣಿತೀವಿ ಹಿಂಗೇನೆ ಧಣಿಗಳ ಎದುರು ಧಣಿಯದು ಬೆವರು ಅನಾಥರು ನಾವು ಎಷ್ಟೋ ಜೋಗಯ್ಯ ಜೋಗಯ್ಯ ತಂಗುರ ಪಡಿಯಯ್ಯ ನಡಿಬೇಕು ಬಾಳಿನ ತುಂಬರಾಟ ಅಮ್ಮಯ್ಯ ತಮ್ಮಯ್ಯ ನೀ ನಮ್ಮ ದೇವರಯ್ಯ ಹೊಟ್ಟೆ ಪಾಡು ಅಂದ್ರೆ ನೆಪ್ಪಿ ಕಲಾಟ ಕೊಳೆ ಮೋಡವು ಅತ್ರೆ ತಾನೆ ಭೂಮಿಗೆಂದು ಅಮಳೆ ಹಾಡಲ್ಲಿ ತೊಳಿತೀವಿ ಮನಸ್ಸಿನ ಕೊಳೆ ಮೋಡವು ಅತ್ರೆ ತಾನೆ ಭೂಮಿಗೆಂದು ಅಮಳೆ ಹರಕಲು ಬಟ್ಟೆ ಮುರುಕಲು ಗುಡಿಸಲು ನಮಗ ಚಿಂತೆಯಿಲ್ಲ ಪಾಡಿನ ತುಂಬರಾಟ ಅಮ್ಮಯ್ಯ ತಮ್ಮಯ್ಯ ನೀ ನಮ್ಮ ದೇವರಯ್ಯ ಹೊಟ್ಟೆ ಪಾಡು ಅಂದ್ರೆ ನೆಪ್ಪಿ ಕಲಾಟ ಎಕ್ಕಿಲ್ಲ ಸಿಕ್ಕಿಲ್ಲ ನಾವು ಆಡೋ ಪ್ರಪಂಚಾನೆ ಬೇರೆ ಊರು ಊರೂರು ಅಲೆ ಮಾರಿಯಾಗಿ ಸುತ್ತಿ ಬಂದರು ನಮ್ ಕಥೆ ನಮ್ದೆ ಕ್ಯಾರೆ ಕ್ಯಾರ ಹಲೋ ನಾನ್ ಶ್ಯಾಮ್ ಮಾತಾಡ್ತಿರೋದು ಎಲ್ಲಿದ್ದೀರಾ ಊಟಿನಲ್ಲಿ ಇದೀವಿ ಊಟಿಲ್ಲ ಆರ್ತಿ ಸಿಕ್ಕಲ್ಲ ಹುಡುಕ್ತಾನ ಇದೀವಿ ನೋಡ್ರಿ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅವಳನ್ ಮಾತ್ರ ಓಕೆ ಓಕೆ ಯಾರ್ದಮ್ಮ ಫೋನ್ ಇವ್ರದಮ್ಮ ಎಲ್ಲಿದಾರಂತೆ ಊಟಿನಲ್ಲಿದಾರಂತೆ ಆರ್ತಿ ಸಿಕ್ಕದ್ಲಂತ ಇನ್ನೂ ಇಲ್ವಂತೆ ಹುಡುಕ್ತಾ ಇದಾರಂತೆ ಓಹೋ ಸರಿ ಅಮ್ಮ ಯಾಕೆ ಮಾತಾಡೋವಾಗ ಯಾಕೆ ಡಿಸ್ಕನೆಕ್ಟ್ ಮಾಡ್ತೀಯ ಇನ್ನೇನ್ರಿ ಮಾಡ್ಲಿ ಆ ಟೈಮ್ಗೆ ಅಮ್ಮ ಬಂದ್ಬಿಟ್ರು ಅದಕ್ಕೆ ಕಟ್ ಮಾಡ್ಬಿಟ್ಟೆ ಓ ಹೌದಾ ಅಚ್ಚರಿ ಅಲ್ಲೇನಾಯ್ತು ಆಗೋದೇನ್ ಬಂತು ಹುಡುಕ್ತಾನ ಇದೀವಿ ಅವ್ರು ಸಿಕ್ಬಿಟ್ರೆ ಸುಮ್ನೆ ಬಿಡೋದಲ್ಲ ಸಾಯಿಸ್ಬಿಡ್ತೀವಿ 24 ಗಂಟೆ ಒಳಗೆ ಅವ್ರನ್ನ ಹುಡುಕೊಡ್ತೀವಿ ಅಂತ ಸಿ ಐ ಹೇಳಾಯ್ತು ಅದೇ ಅದಕ್ಕೆ 7 ಲಕ್ಷ ಬೇಕಾಗುತ್ತೆ ಬಿಡ್ರಿ ಒಟ್ನಲ್ಲಿ ನಮ್ಗೆ ಆರ್ತಿ ಬೇಕು ಕೊಡ್ಬೇಕಾ
ಅವಳು ಜೀವಂತವಾಗಿ ಸಿಗದೇ ಇದ್ರೂ ಅವಳ ಹೆಣನಾದ್ರು ತಗೊಂಡು ಬರ್ತೀವಿ, ಡೋಂಟ್ ವರಿ. ಅಯ್ಯೋ ಒಳ್ಳೆ ಮುಟ್ಟಾಳನ್ ತರ ಮಾತಾಡಬೇಡಿ, ಅದನ್ನೆಲ್ಲ ಮದುವೆ ಆದ್ಮೇಲೆ ನೋಡ್ಕೊಳ್ಳ. ಮೊದ್ಲು ಅವಳನ್ನ ಜೀವಂತವಾಗಿ ಇಲ್ಲಿ ಕರ್ಕೊಂಡ್ ಬನ್ನಿ. ಗೊತ್ತಾಯ್ತಾ ನಾನು ಹೇಳಿದ್ದಲ್ಲ? ಯಾಕೆ ಹೌದಲ್ವಾ? ಆಯ್ತಾಯ್ತು, ನೀನ್ ಹೇಳ್ದಾಗೆ ಮಾಡ್ತೀವಿ. ಚಿತ್ರ ಐ ಲವ್ ಯು ಡಾ. ಓಕೆ, ಆಲ್ ದಿ ಬೆಸ್ಟ್. ಪ್ರಭು, ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಕ್ಕ ಆರ್ತಿ ಮಾತು ಬೇರೆ ಬರೋದಿಲ್ಲ. ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಶ್ಯಾಮ್ ಫೋನ್ ಮಾಡಿದ್ದ, ಆರ್ತಿ ಊಟಿಲಿದ್ದಾಳಂತೆ, ನಾನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ದ. ನೀನೇನು ಯೋಚನೆ ಮಾಡಬೇಡ. ನಾನೇನ್ ತಪ್ಪು ಮಾಡಿದ್ದೆ, ಅವಳಿಗೇನ್ ಕಮ್ಮಿ ಮಾಡಿದ್ದೆ ಅಂತ ಈ ತರ ಮಾಡಿದ್ಲು. ಸಮಾಧಾನ ಮಾಡ್ಕೋಪ್ಪ, ಅವಳು ಬಂದೇ ಬರ್ತಾಳೆ, ಸಮಾಧಾನ ಮಾಡ್ಕೋ. ಬನ್ನಿ 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 ಬನ್ನಿ, ಬೇಗ ಬನ್ನಿ ಬೇಗ ಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿ ಕನ್ನಡ ಗೌಡ್ರಿ ಇದ್ದಾರಾ? ಐ ಮೀನ್ ಸಿಐ ರುದ್ರೇ ಗೌಡ್ರಿ ಇದ್ದಾರಾ? ಬಾಯ್ ಬಿಚ್ಚು. ಬಂದಲ್ಲ ನಿಂದು, ನಾನು ಯಾರು ಗೊತ್ತಾ? ನೀವ್ ಯಾರು ಅಂತ ನನಗ್ ಗೊತ್ತು, ಅವ್ರಿಗೇನ್ ಗೊತ್ತು? ಬಾಯಿ ಬಿಟ್ಟು ಹೇಳಿ. ನಾನು ಕಲರ್ಫುಲ್ ಕಣ್ಣಪ್ಪ ಅಂತ, ಆಲ್ ಇನ್ ಆಲ್ ಕಂಪನಿ ಪ್ರೊಪೆಟರ್. ತಮಿಳುನಾಡಲ್ಲಿ ರಜನಿಕಾಂತ್ ಎಷ್ಟು ಫೇಮಸ್, ಕರ್ನಾಟಕದಲ್ಲಿ ನಾನು ಅಷ್ಟೇ ಫೇಮಸ್. ಅದ್ ಸರಿ, ಏನಾಗ್ಬೇಕೀಗ? ಅದು ಇಲ್ಲಿ ವಿಚಾರಿಸ್ದಾಗ ಗೊತ್ತಾಯ್ತು ಇಲ್ಲಿನ್ ಸಿಐ ಕನ್ನಡದವರು ಅಂತ, ಅದಕ್ಕೆ ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದ್ವಿ. ಒಂದ್ ನಿಮಿಷ ಇಲ್ಲರಿ, ಕೇಳ್ಕೊಂಡ್ ಬರ್ತೇನೆ. ತಮಿಳ್ನಾಡು ರಜನಿಕಾಂತ್ ಅವ್ರ ಎಲ್ಲಿ ಹೋಗ್ತಾ ಇದ್ದೀರಾ? ನನ್ನ ರೇಂಜ್ ಅವ್ರ ರೇಂಜ್ ಈಕ್ವಲ್, ಇಬ್ರು ಡಿಸ್ಕಸ್ ಮಾಡಿ ಬರೋವರೆಗೂ ನೀವ್ ಇಲ್ಲೇ ವೇಟ್. ಚಿಲ್ರೆ ನನ್ ಮಗನೇ, ನಾನ್ ಕಲರ್ಫುಲ್ ಕಣಪ್ಪ ಅಂತ. ನಮಸ್ಕಾರ ಸರ್. ಟೈಮ್ ಇಲ್ಲ, ಬೇಗ ಹೇಳು. ನಾವು ತುಂಬಾ ಮೃದು ಸ್ವಭಾವದವ್ರು ಸರ್, ಎಷ್ಟೇ ಆಗ್ಲಿ ಕನ್ನಡಿಗರಲ್ವಾ, ತಮ್ಮಿಂದ ಒಂದು ದೊಡ್ಡ ಉಪಕಾರ ಆಗ್ಬೇಕು ಸರ್. ಏನ್ ಹೇಳೋ ಕನ್ಫ್ಯೂಷನ್ ಕಣ್ಣಪ್ಪ? ನಾನು ಕನ್ಫ್ಯೂಷನ್ ಕಣ್ಣಪ್ಪ ಅಲ್ಲ ಸರ್, ಕಲರ್ಫುಲ್ ಕಣ್ಣಪ್ಪ. ಒಂದು ಸ್ಮಾಲ್ ಲೇಬರ್ ಪ್ರಾಬ್ಲಮ್ ಸರ್, ನನ್ನ ಹತ್ರ ಕೆಲಸ ಮಾಡೋ ನಾಲ್ಕು ಹುಡುಗರ ಪೈಕಿ ಒಬ್ಬ ಮೂಗ ಸರ್, ಅವನು ಒಬ್ಬ ಕೋಟ್ಯಾಧೀಶ್ವರನ ಮಗಳನ್ನ ಲವ್ ಮಾಡ್ತಾ ಇದ್ದಾನೆ ಸರ್. ಹೇಳಿ ಸರ್, ಲವ್ ಮಾಡೋ ತಪ್ಪಾ? ಲವ್ ಮಾಡೋ ತಪ್ಪಿಲ್ಲ ಕಣಪ್ಪ. ಸ್ವಲ್ಪ ಒಳಗಡೆ ಬರ್ತೀರಾ? ಇದು ಓಳು, ಚಳಿಗೆ ಕಾಫಿ ಟೀಗೆ ಏನು ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ನೀವ್ ಯಾರು ಬರಬೇಡಿ, ಇಲ್ಲೇ ಇರೋ ನೋಡ್ಕೊಂಡ್ ಬರ್ತೀನಿ. ಯಾರು ಬರಬೇಡಿ. ನಮಸ್ಕಾರ ಸರ್. ನಮಸ್ಕಾರ. ಏನು ಇಲ್ಲಿ ಕಲರ್ಫುಲ್ ಕಣ್ಣಪ್ಪ ಅಂತ ಬಂದಿದ್ರು? ಓ ಅವರಾ? ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದೆ. ನಿಮ್ಗೂ ಏನೋ ಪ್ರಾಬ್ಲಮ್ ಇದೆಯಾ? ಇದ್ರೆ ಹೇಳಿ, ಸಾಲ್ವ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇನೆ. ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಇದೆ ಸರ್, ಆ ದೊಡ್ಡ ಮನೆಯವರು ನಮ್ಮನ್ನ ಸಾಯೋ ತನಕ ಹೊಡೆದು ಬಿಟ್ರು. ಮತ್ತೆ ಸತ್ಮೇಲೆ ಹಾಕಿ ಬಂದ್ರಿ. ಓಕೆ, ಕಲರ್ಫುಲ್ ಕಣ್ಣಪ್ಪನ ಕೊಟ್ಟ ಟ್ರೀಟ್ಮೆಂಟ್ ನಿಮಗೆ ಬೇಕಾ ಬೇಡವಾ? ಬೇಕು ಸರ್, ಬೇಕು ಸರ್. ಬೇಕಾ? ಖಂಡಿತ ಬೇಕು ಸರ್. ಬನ್ನಿ ಅನ್ನಿ, ಬನ್ನಿ ಸರ್. ಬನ್ನಿ ಸರ್, ನೀವು ಬನ್ನಿ ಸರ್. ಬನ್ನಿ ಸರ್. ಇವರಿಬ್ರು ಒಳಗೆ ಹೋಗಿರೋದನ್ನ ನೋಡಿದ್ರೆ ಒಳಗಡೆ ಏನೋ ವಿಷಯ ನಡೆಯುತ್ತೆ, ನಾನು ಹೋಗ್ಬೇಕು. ಸುಂದರ್ ಅರ್ಜೆಂಟ್ ಅಂತ ಹೇಳಿದ್ದ, ಹೋಗಿರ್ಬೇಕು ಸರ್. ಒಳಗ್ ಬರ್ಬೋದಾ? ಓ ಬನ್ನಿ ಬನ್ನಿ. ಥ್ಯಾಂಕ್ ಯು. ನಿಮ್ಮ ಹತ್ರ ಅಡ್ರೆಸ್ ಫೋಟೋ ಇದೆಯಾ? ಅದು ಅಡ್ರೆಸ್ ಇತ್ತು, ಆದ್ರೆ ಲೆಟರ್ ನಾ ಹುಡುಗಿ ತಿನ್ಬಿಟ್ಲು ಸರ್. ತಿಂದ್ಬಿಟ್ಲ ಸರ್? ಅದೇನಾಯ್ತು ಅಂದ್ರೆ, ಆ ಹುಡುಗಿ ಜೊತೆ ಆ ಜನ ಇದ್ರಲ್ಲ, ಅವರೆಲ್ಲ ಅವಳನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ರು ಸರ್. ಅವ್ರಿಗೆ ಭಯ ಪಟ್ಕೊಂಡು ಲೆಟರ್ನ ತಿನ್ಬಿಟ್ಲು. ಅವಳು ಕತ್ತಿಸ್ಕಿ ಅವಳನ್ನ ಸಾಯಿಸಕ್ ನೋಡಿದ್ರು ಸರ್. ಈಗ ತಾನೆ ಅಮ್ಮ ಮಗಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬಂದ್ವಿ ಸರ್. ಆ ಹುಡುಗಿ ಇಲ್ಲೇ ಇದ್ದಾಳ? ಇಲ್ಲೇ ಇದಾರೆ ಸರ್. ಸರ್ ಅವ್ರು ನೀವೇ ಹೆಲ್ಪ್ ಮಾಡ್ಬೇಕು ಸರ್. ಹೇಗಾದ್ರೂ ಮಾಡಿ ಆ ಮೂಗು ಜೀವಗಳನ್ನ ನೀವೇ ಒಂದ್ ಮಾಡ್ಬೇಕು ಸರ್. ಅವನ ಕೊಲೆ ಮಾಡಕ್ಕೆ ರೌಡಿಗಳು ಇಲ್ಲಿಗೆ ಬಂದಿದ್ದಾರೆ ಸರ್. ಸರ್ ಪ್ಲೀಸ್ ಸರ್, ಹೆಲ್ಪ್ ಮಾಡಿ ಸರ್. ಹೌದಾ? ಓಕೆ ಓಕೆ, ನಾನ್ ನೋಡ್ಕೋತೀನಿ. ನಿಂಗು ಏನಾದ್ರೂ ಬೇಕಾ ಸರ್? ನೀವೇನ್ ಕೊಟ್ರು ನಾನ್ ತಗೊಂತೀನಿ ಸರ್. ನಿಮ್ಮಂತ ದೊಡ್ಡವರು ನನಗೆ ಕೊಡೋದ್ ಹೆಚ್ಚ, ನಾನ್ ತಗೊಳೋದ್ ಹೆಚ್ಚ. ಬಾ ಬಾ ಬಾ, ಕೊಡೋಣ. ಸ್ಲೋ ಸ್ಲೋ.
ನಾನು ಇದಕ್ಕೆ ಹೋಗಿ ಬರೋಷ್ಟರಲ್ಲೇ ಎಲ್ಲರೂ ಒಳಗಡೆ ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ನಾನು ತಗೋತೀನಿ ಸರ್. ನಮಸ್ಕಾರ. ಓ ನಮಸ್ಕಾರ, ತಾವ್ಯಾರು? ನಾನು ಅದೇ ಬ್ಯಾಚೆ ಸರ್. ಆ ಬ್ಯಾಚಾ? ಬನ್ನಿ. ಹೌದು ಸರ್, ಆ ಪ್ರೇಮಿಗಳಿಗೆ ನೀವೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ಸರ್. ಆಹಾ, ನಾನೇ ಮದುವೆ ಮಾಡಿಸಿ ಶೋಭನಾನು ಮಾಡಿ ಕಳಿಸುವಂತೀಯ? ಹೌದು ಸರ್. ವೆರಿ ಗುಡ್, ಈಗಲೇ ಮುಹೂರ್ತ ಫಿಕ್ಸ್ ಮಾಡಿಬಿಡ್ತೀನಿ. ಆಯ್ತು ಸರ್, ನೀವು ಹೇಳ್ದಾಗೆ ಆಗ್ಲಿ. ಊಟಿ ಪೊಲೀಸ್ ಅಂದ್ರೆ ಬಹಳ ಒಳ್ಳೆಯವರು. ನಮ್ಮ ಅವತಾರ ನೋಡಿದ್ರೆ ಗೊತ್ತಾಗುತ್ತೆ. ಪೂಜಾರೆ, ಅವರಿಬ್ಬರಿಗೂ ಮದ್ವೆ ಮಾಡ್ಸಕ್ ಬಂದಿದ್ದೀವಿ. ಚಿನ್ನದ ತಾಳಿ ಕೊಡೋ ಶಕ್ತಿ ನಮಗಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ಈ ಮಣಿ ಸರನೇ ತಾಳಿ. ತಗೋ, ಹಾಕು. ಮುಖದಲ್ಲಿ ಈಗ ಕಳೆ ಬಂತು. ದೀರ್ಘ ಸುಮಂಗಲಿ ಆಗಿರಲ್ಲ. ಈ ಗುಡಿಗೆ ಬಂದು ಮದ್ವೆ ಮಾಡ್ಕೊಂಡವರೆಲ್ಲ ಚೆನ್ನಾಗಿದ್ದಾರೆ. ನೀವು ಮದ್ವೆ ಮಾಡ್ಕೊಂಡಿದ್ದೀರಾ, ನೀವು ಚೆನ್ನಾಗೇ ಇರ್ತೀರಾ. ಈ ದೇವ್ರ ಶಕ್ತಿಯಿಂದ ನಿಮ್ಮಿಬ್ರು ಯಾರು ಬೇರೆ ಮಾಡಕ್ಕಾಗಲ್ಲ.
ಗರ್ಭಿಣಿ ಗರ್ಭಿಣಿ ಅಂತ ಹೇಳಿ ನನ್ನ ಹತ್ರನೇ ನಾಟಕ ಆಡ್ತೀಯ ನಾಟಕ ಆಡ್ತೀಯ ಈಗ ತೋರಿಸ್ತೀನಿ ನಾನು ಯಾರು ಅಂತ ಬೆಸುಗೆ ಉಲವಿನ ಬೆಸುಗೆ ಮುರಿದ ಮನೆಯಾಯ್ತೆ ಇಲ್ಲಿ ಶುರುವೆ ಕೊನೆಯಾಯ್ತೆ ಮಾತಲ್ಲಿ ಕಥೆಯಲ್ಲಿ ನಾಟಕ ಆಡ್ತೀಯ ಈ ಊಟಿನಲ್ಲಿ ನನ್ನ ರುದ್ರೇಗೌಡ ಸಿಂಗವ್ ಅಂತ ಹೇಳ್ತಾರೆ ಸಿಂಗವ್ ಅಂದ್ರೆ ನಿಮ್ಮೂರಲ್ಲಿ ಅರ್ಥ ಏನು ಅಂತ ಗೊತ್ತಾ ಸಿಂಹ ಅಂತ ಈ ಸಿಂಹದ ಜೊತೆ ಚೆನ್ನಾಟ ಆಡಿದ್ರೆ ಸಾಯಿಸಿ ಬಿಡ್ತೇನೆ ಈಗಲಾದ್ರೂ ಗೊತ್ತಾಯ್ತಾ ನಾನು ಯಾರು ಅಂತ ಕೋಟ್ಯಾಂತರ ರೂಪಾಯಿ ಆಸ್ತಿ ನಿಮಗೆ ಸೇರುತ್ತೆ ನೋಡಿ ನನ್ನ ಮಾತಿನ ಪ್ರಕಾರ ನಾನು ನಡ್ಕೊಂಡಿದ್ದೀನಿ ನಿಮ್ಮ ಮಾತಿನ ಪ್ರಕಾರ ನೀವು ನಡ್ಕೊಳ್ಳಿ ಅರ್ಥ ಆಯ್ತಾ ಸರ್ ನಾವು ಮಾತಿಗೆ ತಪ್ಪಲ್ಲ ನೀವು ಹೇಳಿದಾಗೆ ನಡೆಯುತ್ತೆ ನಡೆಯುತ್ತೆ ಆಗತ್ತೆ ಇದೆಲ್ಲ ಬೇಡ ಮೊದಲು 2 ಲಕ್ಷ ರೂಪಾಯಿ ಕೈ ಮೇಲಿಡು ಆಮೇಲೆ ಅವಳನ್ನ ಕರ್ಕೊಂಡು ಹೋಗು ಸರ್ ದುಡ್ಡು ಕೊಟ್ಟ ತಕ್ಷಣ ಅವಳನ್ನ ನಮ್ಮ ಜೊತೆ ಕಳ್ಸ್ಕೊಡ್ಬೇಕು ಮೊದಲು ಹೋಗಿ ದುಡ್ಡು ತಗೊಂಡ್ ಬಾ ಆಮೇಲೆ ನೋಡೋಣ ಏನಕ್ಕ ಬಂದೆ ಅವನ್ ಏನ್ ಮಾಡ್ಲಿ ಸರ್ ಅವನ್ ಇನ್ನೂ ಸಾಯ್ಲಿಲ್ವ ಅವನ್ ಸತ್ತೋಗಿರತಾನೆ ಸರ್ ಒಂದ್ ಕೆಲಸ ಮಾಡು ನ್ಯೂಸೆನ್ಸ್ ಕೇಸ್ ಹಾಕಿ ಒಳಗ್ ಹಾಕು ಆಮೇಲೆ ನೋಡ್ಕೊಳ್ಳೋಣ ಸರ್ ಆ ಕಣ್ಣಪ್ಪನ್ ಪಾರ್ಟಿ ಒಳಗಡೆ ಇದಾರೆ ಸರ್
ಅವರ ಅಮ್ಮ ಅವರ ತಂಗಿ ಹೊರಗಡೆ ಕೂತಿದ್ದಾರೆ ಸರ್ ಸರ್ ಅವನ ಹೆಳಕ ಬಂದು ಫಿನಿಶ್ ಮಾಡಿಬಿಟ್ರೆ ಹೇಗಿರುತ್ತೆ ಸರ್ ಏನಾಗುತ್ತೆ ಪ್ರಭು ಮಗಳನ್ನ ಎತ್ತಾಕೊಂಡು ಬಂದ ಅವ್ರ ಕಡೆಯವರು ಕೊಟ್ಟು ಹಿಂಸೆ ತಾಳಕ್ಕಾಗದೆ ಸೂಯಿಸೈಡ್ ಮಾಡ್ಕೊಂಡ ಹೆಂಗೆ ಅರ್ಥ ಆಯ್ತಾ ಓಕೆ ಸರ್ ಅಲ್ಲಿವರೆಗೆ ಅವನು ಏನ್ ಮಾಡ್ಲಿ ಸರ್ ಕಾರ್ಕಮನ್ ಮೇಲ್ಗಡೆ ಒಂದು ರೂಮಲ್ಲಿ ಹಾಕಾಯ ಹೋಗಯ್ಯ ಸರಿ ಸರ್ योचने प्रभु सर बंद नोडर ऐन हेल्तिया हौदम्म नान निजवा सरी हम डब्बा नागमणि याक बंद योचने जास्ती आयतु अदे कट मिट्टु मन तो स्वल्प कावल इटबिट बंदी बनी अम्मा बनी हेलो और ना याक अरेस्ट मारी प्रभु औरा बिट पड़ी और ना नहीं मिनिस्टर तरह हो दरे ये न उपयोग नहीं ला सीए ये ली दरे और होरगड़े होगी दरे He's at home, sir. Okay, release them. Yes, sir. Bani Prabhu, hold on. Hold on, hang bitro. Nan yaru. Colorful, kanappa. Yake. ಇಷ್ಟೊತ್ತು ಇಕ್ಕದ್ರಲ್ಲ ಸಾಕಾಗ್ಲಿಲ್ಲ ಇನ್ಸ್ಪೆಕ್ಟರ್ ಸರ್
ಅಂಕಲ್, ಇವನೇ ಆರ್ತಿನ ಹಾಳು ಮಾಡಿದ್ದು. ಮುಚ್ಚ ಬಾಯಿ, ಮಾಡೋದನ್ನೆಲ್ಲ ಮಾಡಿಸಿ ಈಗ ತಪ್ಪನ್ನ ಅವನ ಮೇಲೆ ಹೊಲಿಸ್ತಾ ಇದ್ಯಾ? ಎಲ್ಲ ನನ್ನ ಮಗಳು, ನಿನಗೆ ಬೇಕಾಗಿರೋದು ನನ್ನ ಮಗಳಲ್ಲ, ನನ್ನ ಆಸ್ತಿ. ನನ್ನ ಮಗಳೆಲ್ಲಪ್ಪ ಆರ್ತಿ ಬೆಟ್ಟದ ಮೇಲೆ ಪ್ರಾಣ ಕಳ್ಕೊಳಕ್ ಹೋಗ್ತಿದ್ದಾಳೆ. ಸತ್ತೋಗಿದ್ದೀರಿ ಅಂತ ಅವ್ರು ತಿಳ್ಕೊಂಡಿರ್ಬೇಕು.
ಮರೆಯೋ ಆಸೆಗಳೆಲ್ಲ ನಿನ್ನದೆ ನಿನ್ನದೆ ಪ್ರತಿಬಿಂಬ ಬಿಂಬಗಳೇ ನನ್ನ ಕೈ ತುಂಬಾ